प्राणानां आलयं करुणालयं नमामि गृहत्वादं शंकरं लोकशंकरं आस्ते देशिकचरणं निरवधिरास्ते तदीक्षणे करुणा आस्ते किमपि च दुःखं किमतः परमस्ति जन्मसाफल्यं श्रीगुरुचरणद्वन्द्वं वन्देहं मतितदुःसहद्वन्द्वं क्रान्तिग्रहोपशान्तिं पांसुमयं यस्य भसितमातन्ते ಸ್ವಾತ್ಮ ನಿರೂಪಣ ಈ ಪ್ರಕರಣ ಗ್ರಂಥದಲ್ಲಿ ಭಗವತ್ಪಾದರು ಈ ಅದ್ವೈತ ತತ್ವವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಪ್ರತಿಪಾದನೆ ಮಾಡಿ ಅದನ್ನ ಹೇಗೆ ನಾವು ತಿಳ್ಕೊಳ್ಳೋದು ಅನ್ನೋದಕ್ಕೆ ಕೂಡ ಸ್ವಲ್ಪ ಮಾಹಿತಿ ಎಲ್ಲ ಕೊಟ್ಟಿರೋರು. ಇವಾಗ ಈ ಅದ್ವೈತ ಅನ್ನೋದೇ ವಿಷಯ ಇದ್ದು ಎಂಥದ್ದು ಅದನ್ನ ಸ್ವಲ್ಪ ವಿಚಾರ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪ್ರಶ್ನೆಗಳೆಲ್ಲ ಎತ್ತಿ ಅದು ಸಾಧ್ಯವಿಲ್ಲ ಅದ್ವೈತ ಅಂತ ಒಂದು ವಿಷಯ ವಸ್ತು ಸಾಧ್ಯವೇ ಇಲ್ಲ ಅದು ಅಂತ ಒಂದು ಪ್ರಶ್ನೆ ಎತ್ತಿ ಅದಕ್ಕೆ ಸಮಾಧಾನ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವಾಗ ನಾವು 49ನೇ ಶ್ಲೋಕ ನಿಲ್ಲಿಸಿದ್ವಿ. ನಾವು ಇವಾಗ ಮುಂದಿನ ಶ್ಲೋಕ 50ನೇ ಶ್ಲೋಕ ಓದೋಣ. ಅಂಶದ್ವಯವತಿ ನಿಗಮೇ ಅಂಶದ್ವಯವತಿ ನಿಗಮೇ ಸಾಧಯತಿ ದ್ವೈತಮೇವ ಕೋಪ್ಯಂಶ ಸಾಧಯತಿ ದ್ವೈತಮೇವ ಕೋಪ್ಯಂಶ ಅದ್ವೈತಮೇವ ವಸ್ತು ಪ್ರತಿಪಾದಯತಿ ಅದ್ವೈತಮೇವ ವಸ್ತು ಪ್ರತಿಪಾದಯತಿ ಪ್ರಸಿದ್ಧಂ ಅಪರೋ ಅಂಶಃ ಪ್ರಸಿದ್ಧಂ ಅಪರೋ ಅಂಶಃ. ಇವಾಗ ನಿಗಮ ಅಂತ ಹೇಳಿದ್ರೆ ವೇದ, ವೇದದಲ್ಲಿ ಏನ್ ಮಾಡ್ತಾ ಇದೆ ಎರಡು ಅಂಶಗಳನ್ನ ಅದು ಹೇಳ್ಕೊಡ್ತಾ ಇದೆ ನಮಗೆ ಅಂತ ತೋರಿಸ್ತಾ ಇದ್ದಾರೆ. ನಿಗಮ ಅಂದ್ರೆ ವೇದ ಅಂತ. ವೇದ ಅನ್ನೋದು ಅಂಶದ್ವಯವತಿ ನಿಗಮೇ ಅಂತ ಹೇಳಿದ್ರೆ ಏನು, ಅಂಶದ್ವಯ ಇರೋ ವೇದದಲ್ಲಿ ಸಾಧಯತಿ ದ್ವೈತಮೇವ ಕೋ ಅಪ್ಯಂಶಃ, ಒಂದಂಶ ದ್ವೈತವನ್ನೇ ಸಾಧಿಸುತ್ತೆ ಸಿದ್ಧ ಮಾಡುತ್ತೆ. ಯಾಕಂದ್ರೆ ಆ ಭಾಗ ಯಾವ್ದಂತ ಹೇಳಿದ್ರೆ ಕರ್ಮದ ಭಾಗ, ಜನಗಳಿಗೆಲ್ಲ ಯಾವುದೇ ಒಂದು ಈ ಲೋಕದಲ್ಲೋ ಪರಲೋಕದಲ್ಲೋ ಒಂದು ಸುಖವನ್ನು ಪಡೆಯಿಕೊಳ್ಳಕ್ಕೆ ದಾರಿ ತೋರಿಸ್ತಾ ಇರುತ್ತೆ. ಅದಕ್ಕೆ ವೇದವನ್ನು ನಾವು ಹೇಳ್ತಾ ಇರುವಾಗ ಚತುರ್ವೇದ ಪುರುಷಾರ್ಥವನ್ನು ಅದು ತೋರಿಸ್ಕೊಡಕ್ಕೆ, ಅದು ನಮಗೆ ದಕ್ಕಿಸಿಕೊಡಕ್ಕೆ, ಅದಕ್ಕೆ ಒಂದು ಅದಕ್ಕೆ ನಮ್ಗೆ ಗಳಿಸ್ಕೊಡಕ್ಕೆ ಅದಕ್ಕೆ ಒಂದು ಸಾಮರ್ಥ್ಯ ಇದೆ ಅಂತ ಹೇಳ್ಬಿಟ್ಟು ಒಪ್ಪಿದ್ದಾರೆ ನಮ್ಮ ಸನಾತನ ಧರ್ಮದಲ್ಲಿ. ಅದೇನೇನು ಚತುರ್ವೇದ ಪುರುಷಾರ್ಥ ಅಂತ ಹೇಳಿದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಅದರಲ್ಲಿ ಈ ಮೋಕ್ಷ ಪುರುಷಾರ್ಥ ಅನ್ನೋದು ಒಂದೇನೆ ನಮ್ಗೆ ಶಾಶ್ವತವಾದ ಪುರುಷಾರ್ಥ. ನಿಜವಾಗ್ಲೂ ಪುರುಷಾರ್ಥ ಅಂತ ಹೇಳಿದ್ರೆ ಅದನ್ನೇ ಹೇಳ್ಬೇಕೆ ಹೊರತು ಬಾಕಿ ಮೂರ್ದನ್ನು ನಾವು ಹೇಳಿ ಪ್ರಯೋಜನ ಹೇಳೋದ್ರೆ ಅಷ್ಟೊಂದು ಅರ್ಥ ಇಲ್ಲ ಅಂತ ಕೆಲವು ಆಚಾರ್ಯರೆಲ್ಲ ತೋರಿಸಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ಇವಾಗ ಕಾಮ ಅಂತ ಒಂದಿದೆ, ಈ ಕಾಮ ಪುರುಷಾರ್ಥಕ್ಕಾಗಿ ಮನುಷ್ಯ ಏನ್ ಪ್ರಯತ್ನ ಪಡೋದು, ಪ್ರಾಣಿಗಳೆಲ್ಲ ಕೂಡ ಪ್ರಯತ್ನ ಪಡ್ತಾ ಇರುತ್ತೆ, ಅದರ ಬಾಡಿ ಹೊಂದ್ತಾ ಇರುತ್ತೆ. ಅದರಿಂದ ಮನುಷ್ಯನಿಂದ ಒಂದು ವಿಶಿಷ್ಟವಾದ ಒಂದು ವಸ್ತುವನ್ನ, ಯಾಕಂದ್ರೆ ಮನುಷ್ಯನಿಗೆ ಬಾಕಿ ಎಲ್ಲಾ ಪ್ರಾಣಿಗಳಿಗೂ ಇಲ್ಲದೇ ಇರೋ ಒಂದು ವೈಶಿಷ್ಟ್ಯ ಅವನಿಗಿದೆ. ಏನು ಅಂತ ಹೇಳಿದ್ರೆ, ನನ್ನ ಮುಂದೆ ನಾಳೆ ನನ್ನ ಏಳಿಗೆ ಏನ್ ಮಾಡ್ಬೇಕು, ನಾನು ನನಗೆ ನಾಳೆ ಏನಾಗುತ್ತೆ, ನನಗೆ ನನ್ನ ಒಂದು ಸ್ಥಿತಿ ಏನಾಗುತ್ತೆ ಅಂತ ಒಂದು ಯೋಚನೆ ಮಾಡೋನು, ಒಂದು ವಿಚಾರ ಮಾಡೋಕ್ಕೆ ಒಂದು ಸಾಮರ್ಥ್ಯ ಮನುಷ್ಯನಿಗೆ ಮಾತ್ರ ಇರುತ್ತೆ ಹೊರತು ಬಾಕಿ ಯಾವ ಮನುಷ್ಯನ ಬಿಟ್ಟು ಬೇರೆ ಎಲ್ಲ ಪ್ರಾಣಿಗಳಿಗೂ ಯಾವ್ದು ಇಲ್ಲ. ನಾವು ದೇವತೆಗಳು ಅದೆಲ್ಲ ತಗೊಳ್ತಾ ಇಲ್ಲ ಇಲ್ಲಿ. ಹಾಗಾಗಿ ಈ ಒಂದು ವಿಷಯವನ್ನ, ಈ ಕಾಮ ಪುರುಷಾರ್ಥವನ್ನ ಎಲ್ಲರೂ ಕೂಡ ಎಲ್ಲ ಪ್ರಾಣಿಗಳೆಲ್ಲ ಕೂಡ ಮಾಡುತ್ತೆ, ಮನುಷ್ಯನಿಗೆ ಮಾಡ್ಬೇಕು ಅಂತ. ಆಮೇಲೆ ಸರಿ, ಧರ್ಮ ಮತ್ತು ಅರ್ಥ ಅಂತ ಹೇಳಿದ್ರೆ, ಅರ್ಥ ಅಂತ ಹೇಳಿದ್ರೆ ಏನು, ನಮ್ಮ ಒಂದು ಕಾಮನೆಗಳೆಲ್ಲ ಪೂರೈಸಿಕೊಳ್ಳಕ್ಕೆ ನಮ್ಗೆ ಒಂದು ಧನ ಸಹಾಯ ಬೇಕಾಗಿದೆ, ಆ ಧನದ ಒಂದು ಸಂಪಾದನೆ ನಾವು ಮಾಡ್ಬೇಕಾಗಿದೆ. ಹಾಗಾಗಿ ಆಮೇಲೆ ವಸ್ತುಗಳೆಲ್ಲ ಶೇಖರಿಸ್ಕೋಬೇಕಾಗಿದೆ ನಾವು. ಹಾಗಾಗಿ ಅರ್ಥ ಅನ್ನೋದ್ರಲ್ಲಿ ಅದೆಲ್ಲ ಸೇರುತ್ತೆ. ಧರ್ಮ ಅನ್ನೋದು ಏನು ಅಂತ ಹೇಳಿದ್ರೆ, ಧಾರ್ಮಿಕವಾದ ದಾರಿಯಲ್ಲಿ ನಾನು ನನ್ನ ಒಂದು ಸುಖವನ್ನೆಲ್ಲ ನಾವು ಅನುಭವಿಸಿದ್ರೆ ನನಗೆ ಪಾಪ ಬರಲ್ಲ, ನನಗೆ ಪುಣ್ಯವೇ ಉಂಟಾಗುತ್ತೆ, ಹಾಗಾಗಿ ಪುಣ್ಯದಿಂದ ನನಗೆ ಮತ್ತೆಷ್ಟು ಸುಖ ಬರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಹೋಗೋದಿಕ್ಕೆ ಧರ್ಮನೂ ಇದೆ. ಆದ್ರೆ ಈ ಧರ್ಮ ನೋಡಿ, ಈ ರೀತಿಯಲ್ಲಿ ಹೋಗೋದಿಕ್ಕೆ ಅದ್ರಲ್ಲಿ ಇನ್ನೂ ಎಷ್ಟು ಹೆಚ್ಚುಗಾರಿಕೆ ಏನಿದೆ ಅಂತ ಪ್ರಶ್ನೆ ಮಾಡ್ಬೋದು ಯಾರಾದ್ರೂ. ನನಗೆ ಕಷ್ಟ ಬೇಡ, ನನಗೆ ಸುಖವೇ ಉಂಟಾಗ್ಲಿ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಹಾಗೆ ಪ್ರಾಣಿಗಳು ಕೂಡ ಬಯಸುತ್ತೆ ಅದು. ಆದ್ರೆ ಮನುಷ್ಯ ಕಷ್ಟ ಬೇಡ ನನಗೆ ಸುಖವೇ ಉಂಟಾಗ್ಲಿ ಅಂತ ಬಯಸಿದಾಗ ಅವನು ಕೂಡ ಏನ್ ಮಾಡ್ತಾನೆ, ಒಂದು ಸರಿಯಾದ ಒಂದು ವಿವೇಕ ಇಲ್ಲದೆ ಹೋದ್ರೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಕಷ್ಟ ಅವನಿಗೂ ಗೊತ್ತು, ಪಾಪಕರ್ಮಗಳೆಲ್ಲ ಮಾಡಿದ್ರೆ ಕಷ್ಟವಾಗುತ್ತೆ ನನಗೆ, ನನಗೆ ಅದಕ್ಕೆ ಒಂದು ಅದಕ್ಕೆ ಬೇಕಾಗಿರೋ ಒಂದು ದುಃಖವನ್ನು ನಾನು ಅನುಭವಿಸ್ತೀನಿ ನಾನು ಯಾವ್ದಾದ್ರು ಜನ್ಮದಲ್ಲಿ ಅಂತ ಅವನು ತಿಳ್ಕೊಡ್ತಾನೆ. ಆದ್ರೆ ಪುಣ್ಯಕರ್ಮಗಳನ್ನ ನಾವು ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನೋದು ಕೂಡ ಅವನಿಗೆ ಬರುತ್ತೆ ಗೊತ್ತು, ಬೇರೆ ಲೋಕಾಂತರದಲ್ಲಿ ಹೋಗಿ ನಾನು ಸುಖವನ್ನು ಪಡಿತೀನಿ ಅಂತ ಬರುತ್ತೆ. ಹಾಗಾಗಿ ಒಂದು ಸಾಮಾನ್ಯ ಮನುಷ್ಯ ಕೂಡ ಇದಕ್ಕೆ ಡ್ರೈವಿಂಗ್ ಫೋರ್ಸ್ ಅಂತ ಒಂದು ಹೇಳ್ತೀವಲ್ಲ, ಆ ಸುಖವೇ ನನಗೆ ಉಂಟಾಗ್ಲಿ, ದುಃಖ ನನಗೆ ಬೇಡ ಅನ್ನೋ ಡ್ರೈವಿಂಗ್ ಫೋರ್ಸ್ ಎಲ್ಲರಿಗೂ ಇದೆ, ಪ್ರಾಣಿಗಳಿಗೂ ಇದೆ. ಪ್ರಾಣಿಗಳು ಕೂಡ ಅದಕ್ಕೆ ಶಂಕರಾಚಾರ್ಯರು ಏನ್ ಮಾಡಿದ್ದಾರೆ, ಅವರ ಅಧ್ಯಾಸ ಭಾಷ್ಯ ಅಂತ ಒಂದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅವರೊಂದು ಪೀಠಿಕೆ ಬರೆದಿದಾರಲ್ಲ, ಅದರಲ್ಲಿ ಅಧ್ಯಾಸ ಭಾಷೆ ಅಂತ ಅವ್ರ ಹೆಸರು ಕೊಟ್ಟಿಲ್ಲ, ಆಮೇಲೆ ಬಂದವರು ಅದಕ್ಕೆ ಅಧ್ಯಾಸ ಭಾಷೆ ಅಂತ ಹೆಸರು ಕೊಟ್ಟರು. ಏನೇ ಆಗಲಿ, ಅವರ ಪೀಠಿಕೆಯಲ್ಲಿ ಬರೀತಾರೆ,
ಪಶ್ವಾದಿಭಿಶ್ಚ ಅವಿಶೇಷ ಅಂತ ಒಂದು ವಾಕ್ಯ ಹೇಳ್ಬಿಟ್ಟು ಹೇಳ್ತಾರೆ. ಮನುಷ್ಯನ ಪ್ರವೃತ್ತಿ ಅನ್ನೋದು ಪ್ರಾಣಿಗಳ ಪ್ರವೃತ್ತಿಗಿಂತ ಏನೂ ವ್ಯತ್ಯಾಸ ಇಲ್ಲ ಅಂತ ತೋರಿಸ್ಬಿಟ್ಟು ಅವ್ರು ಹೇಳ್ತಾರೆ. ನೋಡಿ, ಒಂದು ಕೈಯಲ್ಲಿ ಒಂದು ಹಿಡಿ ಹುಲ್ಲಿಟ್ಕೊಂಡಿದ್ರೆ ಹಸು ಅವನ ಹತ್ರ ಬರುತ್ತೆ, ಬಂದ್ಬಿಟ್ಟು ಅವನ ಕೈಯಿಂದ ತಿನ್ಕೊಳ್ಳಕ್ಕೆ ಆಸೆ ಪಡುತ್ತೆ. ಅದೇ ತರ ಅದೇ ಹಸು ಒಂದು ಕೈ ಹಿಡಿ ಹುಲ್ಲಿದ ಬದಲು ಅವನ ಕೈಯಲ್ಲಿ ಒಂದು ದೊಣ್ಣೆ ಇಟ್ಕೊಂಡಿದ್ರೆ ಅದು ಎಲ್ಲ ಹೊರಗ್ಬಿಡುತ್ತೆ, ಅಂದ್ರೆ ಹತ್ರಕ್ಕೆ ಯಾವ್ದು ಬರದೇ ಇಲ್ಲ. ಇದೇ ತರ ಕೂಡ ಮನುಷ್ಯನ್ ಕೂಡ ಇದೇ ತರನೇ ಅಲ್ವಾ? ಯಾಕಂದ್ರೆ ಒಂದ್ ಕಡೆ ಎಲ್ಲರೂ ಇದಕ್ಕೆ ಫ್ರೀ ಆಗಿ ಏನೇನೋ ಕೊಡ್ತಾ ಇದಾರಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕ್ಯೂ ನಿಂತ್ಕೊಳ್ತಾರೆ, ಅಲ್ಲಿ ತಗೊಳ್ತಾರೆ ಅಲ್ಲಿ. ಆದ್ರೆ ಆದ್ರೆ ಒಂದು ಇದು ಕೆಲವು ಆಯುಧಗಳು ಕೆಲವು ಏಕೆ 47 ರೈಫಲ್ಸ್ ಎಲ್ಲ ಇಟ್ಕೊಳ್ತಾರೆ ಅಂತ ಇರ್ತಾರೆ, ಅಥವಾ ಆಸಿಡ್ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಅಯ್ಯೋ ಕಡೆ ಹೋಗೋದೇ ಬೇಡಪ್ಪ ನಾವು ಅಂತ ಸುಮ್ಮನೆ ಅಂತ ಇರ್ತಾರೆ. ಹಾಗಾದ್ರೆ ಪ್ರಾಣಿಗಳ ತರನೇ ಮನುಷ್ಯನ ಕೂಡ ಒಂದು ಪ್ರವೃತ್ತಿ ಇರುತ್ತೆ ಅನ್ನೋದನ್ನ ಅವರು ತೋರಿಸ್ಕೊಂಡಿದ್ದಾರೆ. ಹೀಗೆ ನೋಡಿದ್ರೆ ನಮಗೆ ಸುಖವೇ ನನಗೆ ಉಂಟಾಗಲಿ, ದುಃಖ ನನಗೆ ಬೇಡ ಅಂತ ಒಂದು ಪ್ರವೃತ್ತಿ ಪ್ರಾಣಿಗಳಿಗೂ ಮನುಷ್ಯನಿಗೂ ಸಮಾನವಾಗಿ ಇರೋದ್ರಿಂದ ಮನುಷ್ಯ ಕೂಡ ಅಂತ ಒಂದು ಸ್ತರದಲ್ಲಿರೋ ಮನುಷ್ಯ ಏನ್ ಮಾಡ್ತಾನೆ, ಪಾಪಗಳನ್ನ ಬಿಟ್ಟು ಪುಣ್ಯವನ್ನೇ ಆಚರಿಸ್ತಾನೆ. ಆದ್ರೆ ಅದರಲ್ಲೂ ಕೂಡ ದೊಡ್ಡ ಹೆಚ್ಚುಗಾರಿಕೆ ಇಲ್ಲ, ಯಾಕಂದ್ರೆ ಆ ಪುಣ್ಯ ಅನ್ನೋದು ಅನಿತ್ಯವಾದ್ದು. ಇವನ್ ಎಷ್ಟೇ ಆಚರಣೆ ಮಾಡಿ ಆ ಪುಣ್ಯವನ್ನು ಗಳಿಸಿದ್ರು ಕೂಡ ಆ ಪುಣ್ಯಕ್ಕೆ ಒಂದು ಇತಿಮಿತಿ ಇದೆ. ಹಾಗಾಗಿ ಅದು ಒಂದಾನೊಂದು ಸಮಯದಲ್ಲಿ ಮುಕ್ತಾಯ ಆಗುತ್ತೆ, ಆ ಸಮಯದಲ್ಲಿ ನಿಮಗೆ ಅತ್ಯಂತ ದುಃಖ ಉಂಟಾಗುತ್ತೆ. ಹಾಗಾಗಿ ವಿವೇಕಿ ಆದವನು ಅಂತ ಒಂದು ಪುಣ್ಯದಿಂದ ಪುಣ್ಯವನ್ನು ಮಾಡಿ ಅದರಿಂದ ಇಂತ ಒಂದು ಸುಖಗಳನ್ನ ಕೂಡ ಅವನು ಬಯಸಲ್ಲ. ಅವನ್ ಏನ್ ಮಾಡ್ತಾನೆ ಅಂದ್ರೆ ಈ ಮುಗಿದೋಗ್ತಾ ಇರೋ ಒಂದು ಸುಖವನ್ನೋ ಅಥವಾ ನಾಳೆ ಬೇರೆ ಏನಾದ್ರೂ ಒಂದು ರೀತಿಯಲ್ಲಿ ನಮ್ಗೆ ಬಂದು ಸೇರೋದನ್ನೋ ಅದನ್ನೆಲ್ಲ ಅವನು ಬಿಟ್ಬಿಟ್ಟು ನನಗೆ ಆತ್ಯಂತಿಕ ಸುಖ ಬೇಕು, ನನಗೆ ಆತ್ಯಂತಿಕ ದುಃಖ ನಿವೃತ್ತಿ ಬೇಕು ನನಗೆ ಅಂತ ಹೇಳ್ಬಿಟ್ಟು ಅವನು ಆ ತರ ಬಯಸಿ ಅವನ್ ಏನ್ ಮಾಡ್ತಾನೆ ಮೋಕ್ಷಕ್ಕೆ ಅವನು ಪ್ರಯತ್ನ ಮಾಡಿ ಅದನ್ನ ಹೊಂದ್ತಾನೆ ಅವನು. ಹಾಗಾಗಿ ನಮಗೆ ಈ ಚತುರ್ವಿಧ ಪುರುಷಾರ್ಥ ಅಂತ ಹೇಳುವಾಗ ಕಾಮ ಅರ್ಥ ಧರ್ಮ ಅದ್ ಮೂರು ಕೂಡ ಅಷ್ಟೊಂದು ಏನು ಹೆಚ್ಚುಗಾರಿಕೆ ಇಲ್ಲ ಅದರಲ್ಲಿ. ಸಾಮಾನ್ಯವಾದ ಮನುಷ್ಯನಿಗೆ ಆ ಕಡೆ ಎಲ್ಲ ಹೋಗ್ತಾ ಇರ್ತಾನೆ, ಹೋದ್ರು ಕೂಡ ಅದರಲ್ಲಿ ಒಂದು ದೊಡ್ಡ ಒಂದು ವಿಚಾರ ಏನು ಇಲ್ಲ ಅದರಲ್ಲಿ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಮೋಕ್ಷ ಪುರುಷಾರ್ಥ ಒಂದೇ ನಿಜವಾದ ಪುರುಷಾರ್ಥ, ಮನುಷ್ಯರಿಂದ ಬಯಸಲ್ಪಡಬೇಕಾದ ಒಂದು ಬಯಸಲ್ಪಟ್ಟು ಅದಕ್ಕೆ ಪ್ರಯತ್ನ ಮಾಡಿ ಅದನ್ನು ಗಳಿಸಲ್ಬೇಕಾಗಿರೋ ಒಂದು ವಸ್ತು ಯಾವುದೋ ಒಂದು ಇದೆ, ಮೋಕ್ಷವೇ ಇರುವಂತ ಬಾಕಿ ಯಾವುದೂ ಅಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಅಂತ ಒಂದು ನಾಲ್ಕು ವಿಧವಾದ ಪುರುಷಾರ್ಥ ಇರೋದ್ರಲ್ಲಿ ಈ ವೇದ ಅನ್ನೋದು ಏನ್ ಮಾಡ್ತಾರೆ, ಈ ವೇದ ಅನ್ನೋದು ಅದರಲ್ಲಿ ಎರಡು ವಿಧವಾದ ಅಂಶಗಳು ಬರುತ್ತೆ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ ಅಂಶ ದ್ವೈ ಮತ್ತು ದ್ವೈಪತಿ ಅಂತ ಹೇಳಿದ್ರಲ್ಲ, ಎರಡು ಅಂಶಗಳಿರೋದು ಆ ವೇದ ಅನ್ನೋದು. ಅದರಲ್ಲಿ ಯಾವುದೋ ಒಂದು ಅಂಶ ಯಾವ್ದು ಅಂತ ಹೇಳಿದ್ರೆ ಸ್ವರ್ಗ ಇತ್ಯಾದಿ ಅಥವಾ ಇಹಲೋಕ ಪರಲೋಕ ಸುಖಗಳನ್ನ ಅವನಿಗೆ ಒದಗಿಸಿಕೊಡೋಕ್ಕಾಗಿ ಒಂದು ಭಾಗ ಇದೆ, ಅದಕ್ಕೆ ಕರ್ಮಕಾಂಡ ಅಂತ ಹೇಳ್ತಾರೆ. ಇನ್ನೊಂದು ಭಾಗ ಯಾವುದು ಅಂತ ಹೇಳಿದ್ರೆ ನನಗೆ ಈ ಸುಖ ಇದೆಲ್ಲ ಏನೋ ಒಂದು ಪುಣ್ಯಕರ್ಮಗಳೆಲ್ಲ ಮಾಡಿ ಒಂದು ಸುಖವನ್ನೆಲ್ಲ ಅನುಭವಿಸಿ ನನಗೆ ಸಾಕಾಯ್ತಪ್ಪ, ನಾನು ಇದರಿಂದ ಒಂದು ಅನಿತ್ಯವಾದ ಸುಖಗಳೆಲ್ಲ ನಾನು ಅನುಭವಿಸಿ ಸಾಕಾಯ್ತು, ನನಗೆ ನಾನು ನಿತ್ಯವಾದ ಒಂದು ಸುಖವನ್ನ ಯಾವತ್ತೂ ಇರೋದು ಯಾವತ್ತೂ ಅದಕ್ಕೆ ಅಳಿವೇಸುವುದೇ ಇಲ್ಲ ಅಂತ ಅಂತ ಒಂದು ವಸ್ತುವನ್ನ ನಾನು ಹೊಂದಬೇಕು ಅಂತ ಅವನು ತೀರ್ಮಾನ ಮಾಡಿ ಏನ್ ಮಾಡ್ತಾನೆ ಈ ಒಂದು ವೇದಾಂತ ವಿಚಾರಕ್ಕೆ ಅವನು ಬರ್ತಾನೆ. ಹಾಗಾಗಿ ಈ ವೇದದಲ್ಲಿ ಎರಡು ವಿಧವಾದ ವಸ್ತು ವಿಷಯಗಳನ್ನ ಪ್ರತಿಪಾದಿತವಾಗಿದೆ, ಒಂದು ಅನಿತ್ಯ ವಸ್ತು ಇನ್ನೊಂದು ನಿತ್ಯ ವಸ್ತು. ಅದೇ ವೇದದಲ್ಲಿ ಎರಡು ವಿಭಾಗ ನಿತ್ಯ ವಸ್ತು, ವೇದದಲ್ಲಿ ಎರಡು ವಿಭಾಗ, ಅದರಲ್ಲಿ ಒಂದು ವಿಭಾಗ ಅನಿತ್ಯ ವಸ್ತುವನ್ನು ಇವನಿಗೆ ತಂದುಕೊಡುತ್ತೆ, ಅದಕ್ಕೆ ಬೇಕಾದ ದಾರಿ ಎಲ್ಲ ತೋರಿಸ್ಕೊಡುತ್ತೆ. ಅನಿತ್ಯ ವಸ್ತುವನ್ನ ಇವನು ಹೊಂದೋದಕ್ಕೆ ಏನೇನು ದಾರಿ ಇದೆಯೋ ಅದೆಲ್ಲ ತೋರಿಸ್ಕೊಡುತ್ತೆ. ಇನ್ನೊಂದು ಭಾಗ ನಿತ್ಯ ವಸ್ತು ಆದ್ರೆ ಮೋಕ್ಷ, ನೀವು ಮೋಕ್ಷಕ್ಕೆ ಏನ್ ಬೇಕೋ ದಾರಿ ಅದನ್ನು ಕೂಡ ಅದು ತೋರಿಸ್ಕೊಡುತ್ತೆ. ಹಾಗಾಗಿ ಮೋಕ್ಷದ ಸ್ವರೂಪವನ್ನು ತೋರಿಸ್ಕೊಡುತ್ತೆ, ಮೋಕ್ಷಕ್ಕೆ ಬೇಕಾಗಿರೋ ದಾರಿಯನ್ನು ತೋರಿಸ್ಕೊಡುತ್ತೆ, ಮೋಕ್ಷಕ್ಕೆ ಯಾರು ಅಧಿಕಾರಿಯಾಗಲಿ ಇದ್ದಾರೆ ಅನ್ನೋದನ್ನ ಕೂಡ ಅದು ಎತ್ತಿ ಹೇಳ್ಕೊಡುತ್ತೆ ನಮ್ಗೆ. ಹೀಗಿರುವಾಗ ನಮಗೆ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ ಇದಕ್ಕೆ ಹೆಸರು, ಅದೇ ಇದಕ್ಕೆ ಹೆಸರು. ಇಹಲೋಕ ಮತ್ತು ಪರಲೋಕ ಸುಖಗಳಲ್ಲೇ ಇವನು ತೊಡಗ್ತಾ ಇರ್ತಾನಲ್ಲ ಅದನ್ನ ಹೊಂದೋದಕ್ಕೆ ಅಂತ ಅವನು ಕರ್ಮಕಾಂಡದಲ್ಲಿ ಇದ್ದಾನೆ ಅಂತ ನಾವು ತಿಳ್ಕೋಬೇಕಾಗಿದೆ. ಇನ್ನೊಂದು ಜ್ಞಾನಕಾಂಡ ಅಂತ, ಆ ಕರ್ಮಕಾಂಡ ಅನ್ನೋದು ಸ್ವರ್ಗ ಇತ್ಯಾದಿಗಳೆಲ್ಲ ತಂದುಕೊಡುತ್ತೆ ನಿಮ್ಗೆ. ಜ್ಞಾನಕಾಂಡ ಅನ್ನೋದು ಜ್ಞಾನವನ್ನು ನಮಗೆ ಪಡೆಯೋ ಜ್ಞಾನವನ್ನು ನಾವು ಪಡೆಯೋ ಹಾಗೆ ಮಾಡಿ ಅದು ಮೋಕ್ಷಕ್ಕೆ ನಮಗೆ ದಾರಿ ತೋರಿಸ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಎರಡು ವಿಭಾಗದಲ್ಲಿ ನಮ್ಗೆ ಅಂಶದ್ವಯಂ ಎರಡು ಅಂಶಗಳಿದ್ದೆ ಕೂಡ ಇದರಲ್ಲಿ ವೇದದಲ್ಲಿ. ಒಂದಂಶ ಏನ್ ಮಾಡುತ್ತೆ, ದ್ವೈತಮೇವ ಕೋಪ್ಯ ಅಂಶ ನೋಡಿ, ಅದಕ್ಕೆ ಏನ್ ಹೇಳಿದೆ ಈ ಸುಖವನ್ನ ಲೌಕಿಕ ಇಹಲೋಕ ಸುಖ ಪರಲೋಕ ಸುಖ ಅಂತ ಏನ್ ಹೇಳಿದ್ರು ಕೂಡ ಆ ಸುಖವನ್ನೆಲ್ಲ ನಾವು ಎಲ್ಲಿ ಪಡಿತೀವಿ ಹೇಗೆ ಪಡಿತೀವಿ ಅಂತ ಹೇಳಿದ್ರೆ ಆ ಸುಖಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಆಗಿರೋದು ಅಥವಾ ಆ ಸುಖ ಅನ್ನೋದಕ್ಕೆ ಒಂದು ಆಸ್ಪದ ಕೊಟ್ಕೊಂಡಿರೋದು ಯಾವ್ದು ಅಂತ ಹೇಳಿದ್ರೆ ಲೌಕಿಕ ಸುಖ. ಅದಕ್ಕೆ ಆಸ್ಪದ ಕೊಟ್ಕೊಂಡಿರೋದು ಯಾವ್ದು ಅಂತ ಹೇಳಿದ್ರೆ ಈ ಯಾವ್ದನ್ನ ಹೇಳ್ತೀವಿ ನಾವು ಈ ಒಂದು
ದ್ವೈತವ ದ್ವೈತ ಅಂತ ಹೇಳ್ತೀವಿ, ದ್ವೈತ ಅಂತ ಹೇಳ್ತೀವಿ. ಯಾಕೆಂದ್ರೆ ಅದರಲ್ಲಿ ಯಾವುದೇ ಒಂದು ಲೌಕಿಕ ಸುಖ ಪರಲೋಕ ಸುಖ ಅಂತ ಹೇಳಿದ್ರು ಕೂಡ ಅಲ್ಲಿ ಸುಖಕ್ಕೆ ಕಾರಣವಾಗಿರೋ ಒಂದು ವಸ್ತು ಇರುತ್ತೆ, ಸುಖವನ್ನು ಪಡೆಯುವ ಒಂದು ವ್ಯಕ್ತಿ ಇರ್ತಾನೆ. ಇದರ ವಸ್ತು ಮತ್ತು ವ್ಯಕ್ತಿ ಈ ದ್ವೈತ ಒಂದಿದೆಯಲ್ಲ, ಆ ದ್ವೈತವನ್ನ ಈ ಕರ್ಮಕಾಂಡ ಅನ್ನೋ ಭಾಗ ಅದನ್ನು ಎತ್ತಿ ಹಿಡಿಯುತ್ತೆ. ಅದು ಅರ್ಥ ಆಯ್ತಲ್ವ? ಇವಾಗ ಕರ್ಮಗಳಿಂದ ಕರ್ಮಗಳು ಮಾಡು, ನಿನಗಿಂತ ಫಲ ಸಿಗುತ್ತೆ, ನೀನಿಂತ ಲೋಕಕ್ಕೆ ಹೋಗ್ತೀಯಾ, ಅವಾಗ ನೀನತ್ಯ ಅಂತ ಲೋಕದಲ್ಲಿ ನೀನಿಂತ ಭೋಗಗಳೆಲ್ಲ ನೀನು ಪಡಿತೀಯ ಅಂತ ಹೇಳಿದಾಗ, ಭೋಕ್ತ ಅಂತ ನಾನು ಒಬ್ಬ ಇದ್ದೀನಿ, ಭೋಗ್ಯ ಅಂತ ಒಂದು ವಸ್ತು ಇದೆ, ಭೋಗ ಅಂತ ಒಂದು ಕ್ರಿಯೆ ಇದೆ. ಭೋಕ್ತ, ಭೋಗ್ಯ, ಭೋಗ, ಇದಕ್ಕೆ ತ್ರಿಪುಟಿ ಹೆಚ್ಚಾಗ ಹೇಳ್ತಾರೆ. ಈ ಒಂದು ತ್ರಿಪುಟಿ ಇದೆ, ಅದಕ್ಕೆ ಬೇಕಾದ ಸಮಯ ಮಾಡಿ ಬರ್ತೀನಿ. ಹೋಗೋದು ಭೋಕ್ತ, ಭೋಗ್ಯ ಮತ್ತು ಭೋಗ, ಇದು ಒಂದು ತ್ರಿಪುಟಿ. ತ್ರಿಪುಟಿ ತ್ರಿಪುಟಿ ಇದ್ದರೆ ಮೂರು ಇದೆ ನೋಡಿ. ಭೋಕ್ತ ಅಂತ ಒಂದು, ಭೋಗ್ಯ ಅಂತ ಭೋಗ ಅಂತ ಒಂದು, ಭೋಗ್ಯ ಅಂತ ಒಂದು, ಭೋಗ್ಯ ಅಂತ ಒಂದು, ಭೋಗ ಅಂತ ಒಂದು. ಹಾಗಾಗಿ ಇದು ಈ ಒಂದು ದ್ವೈತದಲ್ಲೇ ಇದು ತೋರಿಸ್ಕೊಡ್ತಾ ಇರುತ್ತೆ. ಕರ್ಮಕಾಂಡ ಅನ್ನೋದು, ಕರ್ಮಕಾಂಡ ಅನ್ನೋದು ನಮ್ಗೆ ಇಂಥ ದ್ವೈತವನ್ನೇ ಪ್ರತಿಪಾದನೆ ಮಾಡುತ್ತೆ. ಅದು ನೀನು ಇಂಥ ಕರ್ಮ ಮಾಡು, ಇಂಥ ಲೋಕಕ್ಕೆ ಹೋಗ್ತೀಯ, ಇಂಥ ಒಂದು ಸುಖವನ್ನು ಪಡಿತೀಯ ನೀನು, ಆ ವಸ್ತು ಆ ಸುಖ ಭೋಗ್ಯ ವಸ್ತುಗಳಿಂದ ನಿನಗೆ ಹೆಚ್ಚುಗಾರಿಕೆ ಆಗುತ್ತೆ ಬರುತ್ತೆ ಅಂತೆಲ್ಲ ತೋರಿಸ್ಕೊಡುತ್ತೆ ನಮ್ಗೆ. ಆದ್ರೆ ಇನ್ನೊಂದು ಒಂದು ಭಾಗ ಇದೆ ವೇದದಲ್ಲಿ, ಅದು ಇಂಥ ವಿಷಯಗಳೆಲ್ಲ ಮಾತಾಡೋದೇ ಇಲ್ಲ. ಅದು ಮೋಕ್ಷಕ್ಕೆ ದಾರಿಯನ್ನು ತೋರಿಸ್ಕೊಡುತ್ತೆ. ಆ ಮೋಕ್ಷದಲ್ಲಿ ಒಬ್ಬ ಮೋಕ್ಷವನ್ನು ಹೊಂದಿದ್ರೆ ಅವನಿಗೆ ಏನದರಿಂದ ಫಲ ಅನ್ನೋದನ್ನು ಕೂಡ ತೋರಿಸ್ಕೊಡುತ್ತೆ. ಅದು ಅಂತ ಒಂದು ಭಾಗವನ್ನ ನಾವು ಜ್ಞಾನಕಾಂಡ ಅಂತ ಹೇಳ್ತೀವಿ. ಹೀಗೆ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ ಎರಡು ಕಾಂಡಗಳಲ್ಲಿ ಒಂದು ಕಾಂಡ ಏನ್ ಮಾಡುತ್ತೆ, ದ್ವೈತವನ್ನೇ ಬೋಧಿಸುತ್ತೆ, ದ್ವೈತವನ್ನೇ ಅದು ಎತ್ತಿ ಹಿಡಿಯುತ್ತೆ. ಸಾಧ ಇತಿ ಅದ್ವೈತಮೇ ವಸ್ತು ಪ್ರತಿಪಾದಯತಿ ಪ್ರಸಿದ್ಧಂ ಅಪರೋ ಅಂಶಃ. ಆದ್ರೆ ಇನ್ನೊಂದು ಅಂಶ ಇದೆಯಲ್ಲ ವೇದದಲ್ಲಿ, ಒಂದಂಶ ದ್ವೈತವನ್ನು ಪ್ರತಿಪಾದನೆ ಮಾಡ್ತು, ಇನ್ನೊಂದು ಅಂಶ ಇದೆಯಲ್ಲ. ಒಂದು ಅಂತ ಹೇಳಿದಾಗ ನಮ್ಗೆ ಇನ್ನೊಂದು ಅಂತ ಒಂದು ಆಕಾಂಕ್ಷೆ ಬರ್ತಲ್ವಾ? ಇದರ ಒಂದು ಹೇಳ್ಬೇಕಾಗೇ ಇರಲಿಲ್ಲ, ಇರೋದೇ ಒಂದಾಗಿದ್ರೆ ಅದು ಒಂದು ಸ್ಪೆಸಿಫಿಕ್ ಹೇಳ್ಬೇಕಾಗಿಲ್ಲ. ಹಾಗಾಗಿ ವೇದದಲ್ಲಿ ಒಂದು ಭಾಗ ಈ ಒಂದು ಕರ್ಮಕಾಂಡಕ್ಕೆ ಪ್ರತಿಪಾದಕವಾಗಿದ್ರೆ, ಇನ್ನೊಂದು ಭಾಗ ಅನ್ನೋದು ಆತ್ಮಜ್ಞಾನಕ್ಕೆ ಪ್ರತಿಪಾದಕವಾಗಿದೆ. ಹಾಗಾಗಿ ಅಂತ ಒಂದು ಸ್ಥಿತಿಯನ್ನು ನಮ್ಮ ಮುಂದೆ ಗುರುಗಳು ತಂದಿರ್ತಾರೆ. ಐವತ್ತನೇ ಒಂದು ಶ್ಲೋಕದ ಐವತ್ತೇ ಶ್ಲೋಕದಲ್ಲಿ ಅಂಶದ್ವಯವತಿ ನಿಗಮೇ ಸಾಧಯತಿ ದ್ವೈತಮೇವ ಕೋಪ್ಯಂಶಃ ಅದ್ವೈತಮೇವ ವಸ್ತು ಪ್ರತಿಪಾದಯತಿ ಪ್ರಸಿದ್ಧಂ ಅಪರೋ ಅಂಶ. ಹಾಗಾಗಿ ಈ ಇನ್ನೊಂದು ಭಾಗ ಅಂತ ಉಪನಿಷತ್ ಭಾಗ ಅಂತ ಒಂದು ಹೇಳಿದೀವಲ್ಲ, ವೇದ ಅಂತ ಅಂತ ಒಂದು ಹೇಳಿದಿವಲ್ಲ, ಇನ್ನೊಂದು ಭಾಗ ವೇದದಲ್ಲಿ ಒಂದು ಭಾಗ ಕರ್ಮ ಕಾಂಡ, ಇನ್ನೊಂದು ಭಾಗ ಜ್ಞಾನಕಾಂಡ. ಆ ಜ್ಞಾನಕಾಂಡ ಇರೋ ಒಂದು ಅಧಿಕರಣಕ್ಕೇನೆ ಜ್ಞಾನಕಾಂಡ ಅಂತ ಹೇಳ್ತೀವಲ್ಲ, ಅದನ್ನೇ ನಾವು ಇಂಥ ಒಂದು ಅದ್ವೈತವಾದ ವಸ್ತು ಅದು, ಅದು ವಸ್ತುವೇ ಅದ್ವೈತವನ್ನು ತೋರಿಸ್ಕೊಡುತ್ತೆ, ಅದು ಅದನ್ನು ನಮ್ಗೆ ಗಳಿಸ್ಕೊಡುತ್ತೆ. ಹಾಗಾಗಿ ಪರಾವಿದ್ಯ ಅಪರಾವಿದ್ಯ ಅಂತ ಎರಡು ಭಾಗ ಹೇಳ್ತಾರೆ. ಅದು ಶಬ್ದಗಳು ಹಾಕೊಂಡೆ, ಪರಾವಿದ್ಯ ಅಪರಾವಿದ್ಯ ಅಂತ ಮುಂಡಕೋಪನಿಷತ್ತಲ್ಲಿ ಹೇಳಿದೆ. ಅದು ಅಲ್ಲಿ ಅಪರಾವಿದ್ಯ ಅನ್ನೋದು ಲೌಕಿಕ ವಿಷಯ, ಲೌಕಿಕವಾದ ಒಂದು ಸಾಧನೆಗೆ ಅನುಕೂಲವಾಗುತ್ತೆ, ತೋರಿಸ್ಕೊಡುತ್ತೆ. ಲೌಕಿಕವಾದ್ದು ಅಂತ ಹೇಳಿದ್ರೆ ಏನು, ಇಹಲೋಕ ಪರಲೋಕ ಎರಡು ಸೇರುತ್ತೆ ಲೌಕಿಕ ಅಂತ ಹೇಳಿದಾಗ, ಇಹಲೋಕ ಇಹಲೋಕ ಪರಲೋಕ, ಅದಕ್ಕೆ ಬೇಕಾಗಿರೋ ಸಾಧನೆಗಳು ಅಲ್ಲಿ ಹೋದಾಗ ಅವನಿಗೆ ಏನೇನು ಸಿಗುತ್ತೆ ಅನ್ನೋದನ್ನೆಲ್ಲ ಅದು ತೋರಿಸ್ಕೊಡುತ್ತೆ. ಆದ್ರೆ ಇನ್ನೊಂದು ಭಾಗ ಇದೆಯಲ್ಲ ಅದ್ವೈತ ಭಾಗ ಅಂತ, ಅದು ಈ ಅಕ್ಷರಂ ಅಂತ ಒಂದು ಹೆಸರಿರೋ ಶುದ್ಧ ಚೈತನ್ಯವಾದ ಬ್ರಹ್ಮವನ್ನ ನಾವು ಹೊಂದಕ್ಕೆ ದಾರಿಯನ್ನು ಅದು ತೋರಿಸ್ಕೊಡುತ್ತೆ ಅಂತ. ಹೀಗಾಗಿ ಎರಡು ಭಾಗಗಳು ಕೂಡ ಭಾಗಶಃ ನೋಡಿದ್ರೆ ಭಾಗ ಭಾಗವಾಗಿದೆ ಬೇರೆ ಬೇರೆ. ಇನ್ನೊಂದು ಬೇರೆ ಬೇರೆ ಅಂದ್ರೆ ಒಂದೇ ಪುಸ್ತಕನೇ ಇರುತ್ತೆ ಅನ್ನೋದು ಒಂದೇ ಪುಸ್ತಕ, ಆದ್ರೂ ಕೂಡ ಟಾಪಿಕ್ ಬೇರೆ ಬೇರೆ, ಇದಕ್ಕೊಂದು ಟಾಪಿಕ್ ಇದೆ ಅದಕ್ಕೊಂದು ಟಾಪಿಕ್ ಇದೆ. ಹಾಗಾಗಿ ದ್ವೈತವನ್ನು ಹೇಳ್ತಾ ಇರೋದು ಕರ್ಮಕಾಂಡ ಅಂತ ಹೇಳ್ತೀವಲ್ಲ, ಅದಕ್ಕೆ ಅದೇ ಟಾಪಿಕ್ ಆಗಿರುತ್ತೆ. ಅದೇ ಅದ್ವೈತವನ್ನು ಹೇಳೋದು ಜ್ಞಾನಕಾಂಡ ಅಂತ ಹೇಳ್ತೀವಲ್ಲ, ಅದಕ್ಕೆ ಆತ್ಮಜ್ಞಾನ ಅನ್ನೋದೇ ಅದಕ್ಕೆ ಟಾಪಿಕ್ ಆಗಿರುತ್ತೆ. ಹೀಗೆ ಈ ತರ ಎರಡು ಭಾಗಗಳಿದೆ ಅನ್ನೋದನ್ನ ಅವರು ನಮ್ಗೆ ತೋರಿಸ್ಕೊಟ್ರು. ಅಸದ್ವೈ ಅಂಶದ್ವಯವತಿ ನಿಗಮೇ ಸಾಧಯತಿ ದ್ವೈತಮೇವ ಕೋಪ್ಯಂಶಃ ಅದ್ವೈತಮೇವ ವಸ್ತು ಪ್ರತಿಪಾದಯತಿ ಪ್ರಸಿದ್ಧೋ ಪ್ರಸಿದ್ಧಂ ಅಪರೋ ಅಂಶಃ ಅಂತ. ಹೀಗೆ ಇಂಥ ಒಂದು ಒಂದು ವ್ಯವಸ್ಥೆ ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ನೋಡ್ಬಿಟ್ಟು ಇವಾಗ ಮುಂದೆ ಕೇಳ್ತಾ ಇದ್ದಾರೆ, ಅದ್ವೈತಮೇವ ಸತ್ಯಂ, ಅದ್ವೈತಮೇವ ಸತ್ಯಂ ತಸ್ಮಿನ್ ದ್ವೈತಂ ನ ಸತ್ಯಂ ಅಧ್ಯಸ್ತಂ, ದ್ವೈತಂ ನ ಸತ್ಯಂ ಅಧ್ಯಸ್ತಂ ರಜತಮಿವ ಶುಕೈ ಚುಕ್ತಿಕಾಯಾಂ, ರಜತಮಿವ ಶುಕ್ತಿಕಾಯಾಂ ಮೃಗತೃಷ್ಣಾಯ ಮೃಗತೃಷ್ಣಾಯ ವಿವೋದಕ ಸ್ಫುರಕ ಸ್ಫುರಣಂ, ಮೃಗತೃಷ್ಣಾಯ ವಿವೋದಕ ಸ್ಫುರಣಂ, ಅದೇ ಮೃಗತೃಷ್ಣಾಯಾಮ ಉದಕ ಸ್ಫುರಣಂ ಅಂತ. ಹೀಗಾಗಿ ಎರಡು ದೃಷ್ಟಾಂತ ಕೊಡ್ತಾ ಇದ್ದಾರೆ ಇವರು.
ಅದ್ವೈತಮೇವ ಸತ್ಯಂ ತಸ್ಮಿನ್ ಅದ್ವೈತಂ ನ ಸತ್ಯಂ ಅಧ್ಯಸ್ತಂ ಸತ್ತಸ್ಮಿನ್ ದ್ವೈತಂ ನ ಸತ್ಯಂ ಅಧ್ಯಸ್ತಂ ಹಾಗಾಗಿ ಅದ್ವೈತಮೇವ ಸತ್ಯಂ ಅದ್ವೈತವೇ ಸತ್ಯವಾಗಿರೋದು ಅಂತ ಹೇಳ್ತಾರೆ ದ್ವೈತ ಅನ್ನೋದು ಸತ್ಯವಾದಲ್ಲ ಅಂತ ಹೇಳ್ತಾರೆ ಯಾತಕ್ಕೆ ಅಂತ ಹೇಳಿದ್ರೆ ಈ ಅದ್ವೈತ ಜ್ಞಾನವನ್ನೇ ವೇದಾಂತದಲ್ಲಿ ನಿರಂತರವಾದ ಜ್ಞಾನ ಅದು ನಿರಂತರವಾದ ಚೈತನ್ಯ ಸ್ವರೂಪ ಅದು ಅಂತ ತೋರಿಸ್ಕೊಟ್ಟಿದ್ದಾರೆ ಹೀಗೆ ಈ ಅದ್ವೈತವನ್ನ ಬಾಯ್ಬಿಟ್ಟು ಹೇಳೋದೊಂದು ಭಾಗ ಇದೆ ಅದೇ ತಮ್ಮ ಆ ಸಮಯದಲ್ಲಿ ಅದರ ಒಂದು ಮಹಿಮೆಯನ್ನು ಕೂಡ ಹೇಳಿ ಅದರೊಂದು ಸ್ಥಿತಿಯನ್ನು ವ್ಯವಸ್ಥೆಯನ್ನು ಕೂಡ ಅದರ ಒಂದು ಸ್ಥಿತಿಯ ಸರಿಯಾದ ಸ್ಥಿತಿಯನ್ನು ಕೂಡ ತೋರಿಸ್ಕೊಡ್ತಾ ಇದೆ ವೇದ ಅನ್ನೋದು ಹೀಗೆ ಅದ್ವೈತಮೇವ ಸತ್ಯಂ ತಸ್ಮಿನ್ ದ್ವೈತಂನ ಸತ್ಯಂ ಅಧ್ಯಸ್ತಂ ತಸ್ಮಿನ್ ಅಂದ್ರೆ ಏನು ಆ ಎರಡರಲ್ಲಿ ಯಾವುದು ಈ ಅಂಶದ್ವಯ ಅಂತ ಹಿಂದಿನ ಶಕದಲ್ಲಿ ಹೇಳಿದ್ರಲ್ಲ ಒಂದು ದ್ವೈತವಾದ್ದು ಇನ್ನೊಂದು ಅದ್ವೈತವಾದ್ದು ಅದರಲ್ಲಿ ಅದ್ವೈತವೇ ಸತ್ಯವಾದ್ದು ದ್ವೈತ ಅನ್ನೋದು ಮಿಥ್ಯೆಯಾದ್ದು ಅನ್ನೋದನ್ನ ಈ ಶ್ಲೋಕದಲ್ಲಿ ಅವರು ತೋರಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಏನು ಉದಾಹರಣೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಜತಮೇವ ಚುಕ್ತಿಕಾಯಾಮ್ ಮೃಗದೃಷ್ಣಾಯಾಮ್ ಇವ ಉದಕಂ ಉದಕ ಸ್ಫುರಣಂ ಒಂದು ದೃಷ್ಟಾಂತ ಯಾವುದು ಅಂತ ಹೇಳಿದ್ರೆ ಶುಕ್ತಿಕಾಯಾಮ್ ರಜತಮಿವ ರಜತಮಿವ ಶುಕ್ತಿಕಾ ಅನ್ನೋದೇನು ಒಂದು ಕಪ್ಪೆ ಚಿಪ್ಪು ಶುಕ್ತಿಕಾ ಅಂದ್ರೆ ಕಪ್ಪೆ ಚಿಪ್ಪು ಅದರಲ್ಲಿ ಈ ಒಂದು ಬೆಳ್ಳಿ ಒಬ್ಬನಿಗೆ ತೋರುತ್ತೆ ಯಾಕಂದ್ರೆ ಕಪ್ಪೆ ಚಿಪ್ಪು ನಮ್ಗೆ ಬಿದ್ದಿರೋದು ದೂರದಿಂದ ನೋಡಿದಾಗ ಅದರಲ್ಲಿ ಒಂದು ಹೊಳಪು ಇರುತ್ತೆ ಮೇಲ್ಗಡೆ ಅಲ್ಲಿ ಸೂರ್ಯ ಬೆಳಕು ಬಂದು ಬಿದ್ದಾಗ ಹೊಳಪು ಇನ್ನೂ ಸ್ವಲ್ಪ ಜಾಜಿಲ್ವಾಗಿರುತ್ತೆ ಅವಾಗ ನಿಮಗೆ ಓ ಇದು ಒಂದು ಇದು ಒಂದು ನಾಣ್ಯ ಒಂದು ನಾಣ್ಯ ಇದು ಅಥವಾ ಬೆಳ್ಳಿ ಇದೊಂದು ವಸ್ತು ನಾನು ಇವಾಗ ಅದನ್ನ ಮಾರಿ ಅಥವಾ ಅದನ್ನ ನೆನೆಸ್ಕೊಂಡು ನಾನು ಏನಾದ್ರೂ ಜೀವನ ಮಾಡ್ಬೋದು ಅಂತ ಇವ್ನು ಖುಷಿಯಾಗಿರ್ತಾನೆ ಆದ್ರೆ ತಕ್ಷಣ ಏನಾಗುತ್ತೆ ಈ ಅದ್ವೈತ ಅನ್ನೋದು ಒಂದು ನಮಗೆ ನಮಗೆ ಆ ಭಾಗ ಬಂದು ನಮಗೆ ತೋರಿಸ್ಕೊಡುತ್ತೆ ಈ ಅದ್ವೈತ ಅನ್ನೋದೆಲ್ಲವೂ ಮಿಥ್ಯೆಯಾದದ್ದು ಅದ್ವೈತವೇ ಸತ್ಯವಾದ್ದು ಅನ್ನೋದನ್ನು ತೋರಿಸ್ಕೊಡುತ್ತೆ ಅದ್ವೈತಮೇವ ವಸ್ತು ಪ್ರತಿಪಾದಯತಿ ಅಂಶದ್ವಯ ಅಂತ ಹೇಳಿದ್ರು ಅದನ್ನ ಇದರಲ್ಲಿ ಅದ್ವೈತಮೇವ ಸತ್ಯಂ ತಸ್ಮಿನ್ ದ್ವೈತಂ ನ ಸತ್ಯಂ ಅಧ್ಯಸ್ತ ಹಾಗಾಗಿ ಅದೇ ಅದ್ವೈತವೇ ಸತ್ಯವಾದ್ದು ಅದರಲ್ಲಿ ದ್ವೈತ ಅನ್ನೋದು ನ ಸತ್ಯಂ ಅದು ಸತ್ಯವಲ್ಲ ಅದು ಆದ್ರೆ ಅದು ಸರಿ ಸತ್ಯವಲ್ಲ ಅಂದ್ರೆ ಏನು ಅಂತ ಕೇಳಿದ್ರೆ ಅಧ್ಯಸ್ತವಾದದು ಅಂತ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ರಜತಂ ಇವ ಶುಕ್ತಿಕಾಯಾಮ್ ಹಾಗಾಗಿ ಅದ್ವೈತಂ ಅಧ್ಯಸ್ತ ದ್ವೈತಂ ಅದ್ವೈತೆ ಅಧ್ಯಸ್ತ ದ್ವೈತವು ಅದ್ವೈತದಲ್ಲಿ ಅಧ್ಯಸ್ತವಾದ್ದು ಹೇಗೆ ಅಂತ ಹೇಳಿದ್ರೆ ಬೆಳ್ಳಿ ಅನ್ನೋದು ಶುಕ್ತಿಕಾ ಅಂತ ಹೇಳಿದ್ರೆ ಏನು ಕಪ್ಪೆ ಚಿಪ್ಪು ಕಪ್ಪೆ ಚಿಪ್ಪು ಅನ್ನೋದಲ್ಲಿ ಬೆಳ್ಳಿ ಅನ್ನೋದು ಹೇಗೆ ಅಧ್ಯಸ್ತವಾಗಿದೆಯೋ ಅದನ್ನ ಅಂದ್ರೆ ಅಧ್ಯಸ್ತ ಅಂದ್ರೆ ಯಾರು ಬೇಕು ಅಂತ ಮಾಡಲ್ಲ ಅದನ್ನ ಒಂದು ಕಡೆ ಕಪ್ಪೆ ಚಿಪ್ಪು ಬಿದ್ದಿರುತ್ತೆ ಅದ್ರ ಇವ್ನು ಗೊತ್ತಾಗ್ತಾ ಇಲ್ಲ ಅದು ಏನೋ ಹೊಳಪು ಬೆಳಿಗ್ಗೆ ಹೋಗ್ತಾ ಜಾಮ್ ಹೊಳಪಿದೆ ಅದು ಹೊಳಪು ನೋಡಿದಾಗ ಇವನ್ ಏನ್ ಮಾಡ್ತಾನೆ ಇದು ಯಾವುದೋ ಒಂದು ಬೆಲೆ ಬಾಳುವಂತ ವಸ್ತು ಬೆಳ್ಳಿನೋ ಅಥವಾ ವಜ್ರನೋ ಏನೋ ಒಂದು ವಸ್ತು ಅಂತ ಅವ್ನು ತೀರ್ಮಾನ ಮಾಡ್ಕೊಳ್ತಾನೆ ಆದ್ರೆ ಅವ್ನು ತೀರ್ಮಾನ ಮಾಡ್ಕೊಂಡಿದ್ದಕ್ಕೆ ಮುಂಚೆನೆ ಅವ್ನ ತೀರ್ಮಾನ ಮಾಡ್ಕೊಂಡಿದ್ದೀನಿ ಸರಿಯೇ ಇದು ಹೋದ ವಾರ ತಾನೇ ನಾನು ಒಬ್ಬರನ್ನ ಮೀಟ್ ಮಾಡಿ ಅವ್ರನ್ನ ವಿಷಯ ಎಲ್ಲ ಕೇಳಿದೆ ಆದ್ರೆ ಈ ವಾರ ಈ ವಾರ ಅದು ಹೋಗ್ತಾ ಇದ್ದಾರೆ ಈ ವಾರದಲ್ಲಿ ನಾನೇ ಇರೋದು ಅಂತ ಹೇಳ್ಬಿಟ್ಟು ಆ ಒಂದು ವಸ್ತುವನ್ನ ಅವನು ಸತ್ಯವಾಗಿ ಇಟ್ಕೊಳ್ಳಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ ಹೀಗೆ ಅದ್ವೈತಮೇವ ಸತ್ಯಂ ತಸ್ಮಿನ್ ದ್ವೈತಂನ ಸತ್ಯಂ ಅಧ್ಯಸ್ತಂ ಅಂತ ಹೇಳಿದ್ರು ರಜತಮೇವ ಶುಕ್ತಿಕಾಯಾಮ್ ಶುಕ್ತಿಕಾ ಅಂದ್ರೆ ಅದೇ ಕಪಿ ಚಿಪ್ಪು ಅದರಲ್ಲಿ ಬೆಳ್ಳಿ ಅನ್ನೋದು ಅಧ್ಯಸ್ತವಾಗಿರುತ್ತೆ ಇದೆಲ್ಲ ಹಾಗೆ ಅವನು ಏನ್ ಮಾಡ್ತಾನೆ ಆ ಬೆಳಕು ಬೀಳ್ತಾ ಇದೆ ಅದ್ರ ಮೇಲೆ ಅದೇ ಸೂರ್ಯನ ಬೆಳಕು ಬೀಳ್ತಾ ಇದೆ ಅದೇ ಅವನಿಗೆ ಕಪ್ಪೆ ಚಿಪ್ಪು ಗೊತ್ತಿಲ್ಲ ದೂರದಿಂದ ನೋಡಿದಾಗ ಓ ಒಂದು ಬೆಳ್ಳಿ ವಸ್ತು ಇದೆ ಇಲ್ಲಿ ಬೆಳ್ಳಿ ಕಾಯಿನ ಯಾರೋ ಹಾಕೊಂಡು ಹಾಕ್ಬಿಟ್ಟು ಹೋಗಿದ್ದಾರೆ ಅದಕ್ಕೂ ತಗೊಳ್ಳ ಅಂತ ಹತ್ರಕ್ಕೆ ಹೋಗ್ತಾರೆ ಹತ್ರಕ್ಕೆ ಹೋಗೋದಾಗ ಗೊತ್ತಾಗುತ್ತೆ ಅವನಿಗೆ ಅದು ಬೆಳ್ಳಿನೂ ಅಲ್ಲ ಯಾವ ಕಪ್ಪೆ ಚಿಪ್ಪು ಅಂತ ಗೊತ್ತಾಗುತ್ತೆ ಮೂರು ಕಾಸಿಗೂ ಪ್ರಯೋಜನ ಇದೆ ಕಪ್ಪೆ ಸಿಪ್ಪು ಕಪ್ಪೆ ಚಿಪ್ಪು ಅಂತ ಅವನಿಗೆ ಗೊತ್ತಾಗುತ್ತೆ ಅದು ಇದಕ್ಕೆ ಭ್ರಾಂತಿ ಅಂತ ಹೇಳ್ತಾರೆ ಭ್ರಾಂತಿ ಅನ್ನೋದು ನಿವೃತ್ತಿ ಆಗುತ್ತೆ ಭ್ರಾಂತಿ ಅನ್ನೋದು ಯಾವ ಸ್ಟೇಜು ಕಪ್ಪೆ ಚಿಪ್ಪನ್ನ ನೋಡಿ ಇವನು ಬೆಳ್ಳಿ ಅಂತ ಅನ್ಕೊಂಡಲ್ಲ ಬೆಳ್ಳಿಯೇ ಇರೋದು ಅಂಗಡಿಗೆ ಹೋಗಿ ತರ್ತೀನಿ ನಾನು ಅಂತೆಲ್ಲ ಹೇಳಿ ಅದನ್ನ ಸ್ವೀಕಾರ ಮಾಡ್ತೀನಿ ನಾನು ಅಂಗಡಿಗೆ ಹೋಗಿ ನಾನು ಅದರಿಂದ ಏನೇನೋ ವಸ್ತುಗಳೆಲ್ಲ ತಗೊಂಡು ನಾನು ಸುಖ ಆಗಿರ್ತೀನಿ ಅಂತೆಲ್ಲ ಲೆಕ್ಕ ಹಾಕ್ತಾನೆ ಅವನು ಆದ್ರೆ ಅದು ವಾಸ್ತವಾಗಿರೋದು ಒಂದು ಕಪ್ಪೆ ಚಿಪ್ಪು ಅಷ್ಟೇನೆ ಭ್ರಾಂತಿ ಆತರ ಉಂಟಾಗಿ ಅವನಿಗೆ ಕೋಟೆ ಕಟ್ಟಕ್ಕೆ ಹೋಗುತ್ತೆ ಅದು ಎಷ್ಟೆಷ್ಟು ಕೋಟೆ ಕಟ್ತಾನೆ ಭ್ರಾಂತಿಯನ್ನು ಇಟ್ಕೊಂಡು ಸಿರಿಕನ ಕನಸು ಅಂತ ಒಂದಿದೆಯಲ್ಲ ಅದ್ರಲ್ಲಿ ಕೂಡ ಚೆನ್ನಾಗೇ ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಸೊ ಅದ್ವೈತಮೇವ ಸತ್ಯಂ ತಸ್ಮಿನ್ ದ್ವೈತಂ ನ ಸತ್ಯಂ ಅಧ್ಯಸ್ತಂ ಅದು ಹೇಗೆ ಅದು ಉದಾಹರಣೆ ಕೊಟ್ಟೆ ಅದ್ರಲ್ಲಿ ರಜತಮಿವ ಶುಕ್ತಿಕಾಯಾಮ್ ಶುಕ್ತಿಕೆ ಅಂತ ಹೇಳಿದ್ರೆ ಈ ಕಪ್ಪೆ ಚಿಪ್ಪು ಅದರಲ್ಲಿ ಬೆಳ್ಳಿ ಅನ್ನೋದನ್ನ ಇರೋ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಮೃಗದೃಷ್ಟಿಕಾಯಾಮ್ ಇವ ಉದಕ ಸ್ಫುರಣಂ ಮೃಗದೃಷ್ಟಿಕಾ ಅಂದ್ರೆ ಈ ಬಿಸಿಲು ಕುದುರೆ ಅಂತ ಹೇಳ್ತೀವಲ್ಲ ಅವರು ಏನ್ ಹೇಳ್ತಾರೆ ಅವ್ರಿಗೆ ಬಿಸಿಲು ಏನ್ ಹಾಕಿದ್ದಾರೆ ಅವರಿಗೆ ಮೃಗದೃಷ್ಟಿಕಾ ಅಂತ ಅರ್ಥ ಬಿಸಿಲು ಕುದುರೆ ಅಂತೇನೆ ಹಾಕಿದಾರಲ್ವಾ ಅದರಲ್ಲಿ ನೀರು ಹೇಗೆ ನಮ್ಗೆ ಸ್ಫುರಣವಾಗುತ್ತೋ ನೀರು ಹಿರವಾಗಿ ಹೇಗೆ ನಮ್ಗೆ ಕಾಣಿಸುತ್ತೋ ಅದು ಅಂತ ಹೇಳ್ಬಿಟ್ಟು ಅದೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಇದರಲ್ಲಿ ನಮ್ಗೆ ನಮ್ಗೆ ನೀರಿರೋ ತರ ಕಾಣಿಸುತ್ತೆ ಅಂತ ಹೇಳುವಾಗ ನನಗೆ ಇದು ಮೃಗದೃಷ್ಟಿಕಾ ಇದ್ರಲ್ಲಿ ಬಂದ್ಬಿಟ್ಟು ನೀರಿಲ್ವೇ ಇಲ್ಲ ವಾಸ್ತವಾಗಿ ಎಲ್ಲೂ ಕೂಡ
ಅದು ಒಂದು ಅದಕ್ಕೆ ಏನಿರ್ತಾರೆ ಕಪ್ಪೆ ಚಿಪ್ಪು ಅಂತ ಇಲ್ಲ ಇಲ್ಲ ಕಪ್ಪೆ ಚಿಪ್ಪಲ್ಲ ಇದು ಬಿಸಿಲು ಕುದುರೆ ಅಂತ ಬಿಸಿಲು ಕುದುರೆಯಲ್ಲಿ ಬಂದ್ಬಿಟ್ಟು ಇವನು ಬಿಸಿಲು ಕುದುರೆ ಮರಳು ಆಕ್ಚುಲಿ ಮರಳು ಮರುಭೂಮಿ ಅಂತ ಹೇಳ್ಬೋದು ಮರಳು ಅದರಲ್ಲಿ ಈ ಬಿಸಿಲು ಕಾಲದಲ್ಲಿ ಅದರಲ್ಲಿ ನಮಗೆ ನೋಡಿದಾಗ ಒಂದು ಕೊಳಪು ಸಿಗುತ್ತೆ ಅದು ಕೊಳಪ ನೋಡಿದಾಗ ನೀರು ಇರ್ಬೇಕು ಇಲ್ಲಿ ನೀರಲ್ಲಿ ಸೂರ್ಯನ ಪ್ರತಿಮೆ ಬೀಳ್ತಾ ಇದೆ ಅದರಿಂದನೇ ಇಲ್ಲಿ ನೀರು ಇರಬೇಕು ಅಂತ ಆಸೆಯಿಂದ ಹೋಗ್ತಾರೆ ಕುಡಿಯೋಣ ಅಂತ ಅದರಲ್ಲಿ ಹತ್ತಕ್ಕೆ ಹೋಗಿ ನೋಡಿದ್ರೆ ಅದು ಗೊತ್ತಾಗುತ್ತೆ ಅದೊಂದು ಬಿಸಿಲು ಕುದುರೆ ಎಣ್ಣೆ ಅದು ಅಥವಾ ಅದ್ರಲ್ಲಿ ಇದು ನೀರು ಅನ್ನೋ ಅಂಶ ಯಾವುದು ಇಲ್ವೇ ಇಲ್ಲ ಅಂತ ಹಾಗಾಗಿ ಪ್ರಕೃತಿಕಾಯಾಮ್ ಇವ ಉದಕಸ್ಫುರಣಂ ರಜತಮಿವ ಸೃಷ್ಟಿಕಾಯಾಮ್ ಅಂತ ಹೇಳ್ಬಿಟ್ಟು ಆ ಒಂದು ವಿಷಯವನ್ನ ನಮ್ಗೆ ಹೇಳಿದ್ರು ದ್ವೈತ ಅನ್ನೋದು ಹೇಗೆ ಮೃಗತಿಷ್ಠಿಕಾಯಿನ ನೋಡಿ ಅದೇ ರಜ್ಜು ಮತ್ತು ಶುಕ್ತಿ ಅಂತ ನಾವು ಎರಡು ಕೊಟ್ಟು ಹೇಳಿದಾಗ ರಜ್ಜು ಮತ್ತು ಶುಕ್ತಿ ಸಾರಿ ರಜತ ಮತ್ತು ಶುಕ್ತಿ ಅಂತ ಎರಡು ಹೇಳಿದಾಗ ಬೆಳ್ಳಿ ಮತ್ತು ಕಪ್ಪೆ ಚಿಪ್ಪು ಅಂತ ಹೇಳಿದಾಗ ಯಾವುದು ಅದರಲ್ಲಿ ಅದ್ವೈತ ಯಾವುದು ದ್ವೈತ ಅಂತ ನಾವು ತೀರ್ಮಾನ ಮಾಡ್ಬೇಕು. ಅಲ್ಲಿ ಏನಾಯ್ತು ಈ ಕಪ್ಪೆ ಚಿಪ್ಪು ಅನ್ನೋದೇ ನಮಗೆ ಒಂದು ಸತ್ಯವಾದ ವಸ್ತು ಅಲ್ಲಿ ಅಲ್ಲಿ ಆದ್ರೆ ಅಲ್ಲಿ ಮಿಥ್ಯೆಯಾದ ವಸ್ತು ಯಾವ್ದು ಅಂತ ಹೇಳಿದ್ರೆ ಈ ಬೆಳ್ಳಿ ಬೆಳ್ಳಿ ಅವನು ಬೆಳ್ಳಿ ಅಂತ ಆರೋಪ ಮಾಡ್ತಾನೆ ಅವನು. ಹೀಗೆ ಮೃಗತೃಷ್ಟಿಕ ಅನ್ನೋದು ಅಲ್ಲಿರೋ ವಸ್ತು ಅದರಲ್ಲಿ ನೀರಿದೆ ಅಂತ ಇವನು ಆರೋಪ ಮಾಡ್ತಾನೆ ಅಂತ ಹೀಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದನ್ನ ನಾವು ಎಲ್ಲಿ ಬೇಕಾದ್ರೆ ಬಳಸ್ಕೊಂಡು ನಾವು ನೋಡ್ಕೊಬೋದು. ಅದ್ವೈತಮೇವ ಸತ್ಯಂ ತಸ್ಮಿನ್ ದ್ವೈತಂನ ಸತ್ಯಂ ಅಧ್ಯಸ್ತಂ. ಹೀಗೆ ಅದ್ವೈತ ಅಂದ್ರೆ ಏನು ಅಂತ ಕೇಳ್ಬಿಟ್ಟು ಒಂದು ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಅದ್ವೈತ ಅಂದ್ರೆ ಏನ್ ಡಿಪೆಂಡ್ ಮಾಡ್ತೀರ ಹೇಗೆ ಅಂತ ಹೇಳಿದ್ರೆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರಹ ಅಂತ ಹೇಳಿ ನಮ್ಗೆ ಒಂದು ಸ್ಟ್ಯಾಂಡರ್ಡ್ ಒಂದು ಅದಕ್ಕೆ ಉತ್ತರ ಇದೆ ಇದಕ್ಕೆ. ಸೊ ಅದ್ವೈತಮೇವ ಸತ್ಯಂ ತಸ್ಮಿನ್ ದ್ವೈತಂ ಸತ್ಯಂ ಸತ್ಯಂ ಅಧ್ಯಸ್ತಂ ಅದು ಅಧ್ಯಸ್ತವಾದ ದ್ವೈತ ಅಂತ. ಹೀಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಆರೋಪಿತಂ ಯದಿ ಸ್ಯಾತ್ ಆರೋಪಿತಂ ಯದಿ ಸ್ಯಾತ್ ಅದ್ವೈತಂ ವಸ್ತು ಅವಸ್ತುನಿ ದ್ವೈತೆ ಅದ್ವೈತಂ ವಸ್ತು ವಸ್ತುನಿ ದ್ವೈತೆ ಅವಸ್ತುನಿ ಅವಸ್ತುನಿ ದ್ವೈತೆ ಅವಸ್ತುನಿ ದ್ವೈತೆ ತದಯುಕ್ತಮೇವ ಯಸ್ಮಾತ್ ತದಯುಕ್ತಮೇವ ಯಸ್ಮಾತ್ ಸತ್ಯೋ ಸತ್ಯೇ ಅಧ್ಯಾಸೋ ಭವತಿ ಅಸತ್ಯಾನಾಂ ಸತ್ಯೇ ಅಧ್ಯಾಸೋ ಭವತಿ ಅಸತ್ಯಾನಾಂ. ಇಲ್ಲಿ ನೋಡಿ ಒಬ್ಬ ಪ್ರಶ್ನೆ ಕೇಳ್ತಾನೆ, ನೋಡು ನೀನ್ ಯಾತಿಗೆ ದ್ವೈತವನ್ನ ಆರೋಪಿತ ಅಂತ ಹೇಳ್ತೀಯಾ, ಅದ್ವೈತವನ್ನೇ ಆರೋಪಿತ ಅಂತ ಯಾವ್ದಕ್ಕೆ ಹೇಳ್ಬಾರ್ದು ಅಂತ ಪ್ರಶ್ನೆ ಮಾಡ್ತಾನೆ. ನೀನು ದ್ವೈತವನ್ನೇ ಯಾವಾಗ್ಲೂ ಆರೋಪಿತ ಅಂತ ಹೇಳ್ತಾ ಇದೀಯಾ, ಅದ್ವೈತ ಯಾತಿಗೆ ಆರೋಪಿತ ಆಗ್ಬಾರ್ದು ಅಂತ ಅವನು ಕೇಳ್ತಾನೆ. ಅದಕ್ಕೆ ಹೇಳ್ತಾ ಇದ್ದೆ, ಆರೋಪಿತಂ ಯದಿ ಸ್ಯಾತ್ ಅದ್ವೈತಂ ವಸ್ತು ಅವಸ್ತುನಿ ದ್ವೈತೆ ತದಯುಕ್ತಮೇವ ವಸ್ತು ಅವಸ್ತುನಿ ದ್ವೈತೆ ಅಂತ ಹೇಳಿದ್ರೆ ಏನು ನೋಡಿ, ದ್ವೈತ ಅನ್ನೋದು ಅವಸ್ತು ಅಂತ ಹೇಳಿದ್ರೆ ಇಲ್ಲೇ ಇರೋ ವಸ್ತು ಅದು. ಅದು ಯಾವ್ದಕ್ಕೆ ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಕೇಳಿದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ ಅದು ಕಲ್ಪಿತವಾದದ್ದು. ಅದು ಒಂದು ಅಧಿಷ್ಠಾನದ ಜ್ಞಾನ ಬಂದಾಗ ಈ ಒಂದು ಕಲ್ಪನೆ ಹೊರಟೋಗುತ್ತೆ ನಮ್ಗೆ. ಹಾಗಾಗಿ ಈ ಇಡೀ ದ್ವೈತ ಅನ್ನೋದೇ ಅದು ಕಲ್ಪಿತವಾದ ವಸ್ತು ಆಗಿರೋದ್ರಿಂದ ಆ ಕಲ್ಪಿತವಾದ ವಸ್ತು ಅನ್ನೋದ್ರಲ್ಲಿ ಅದು ಕಲ್ಪಿತವಾದ ವಸ್ತು ಅಂತ ಹೇಳಿದ್ರೆ ಇಲ್ಲೇ ಇರೋ ವಸ್ತು ಅಂತ ಆಯ್ತು ನಮ್ಗೆ ತೀರ್ಮಾನ ಆಯ್ತಲ್ವಾ. ಕಲ್ಪಿತವಾದ ವಸ್ತು ಅಂತ ಹೇಳಿದ್ರೆ ಇಲ್ಲೇ ಇರೋ ವಸ್ತು ವಾಸ್ತವ ಇಲ್ಲೇ ಇರೋ ವಸ್ತು ಅದು. ಅದರಲ್ಲಿ ಅದ್ವೈತ ಅನ್ನೋದು ಕಲ್ಪಿತವಾಗಿದೆ ಅಂತ ನಿಮಗೆ ಕೇಳಕ್ ಸಾಧ್ಯವಾಗುತ್ತೆ. ಏನಾದ್ರೂ ಒಂದು ವಸ್ತು ಇನ್ನೊಂದು ವಸ್ತುವಲ್ಲಿ ಅಧ್ಯಸ್ತವಾಗಿದ್ರೆ ಆ ಇನ್ನೊಂದು ವಸ್ತು ಇದೆಯಲ್ಲ ಅದಕ್ಕೆ ಅದಕ್ಕೆ ಆರೋಪಿತವಾಗಿದ್ರೆ ಅಂದ್ರೆ ಅಧ್ಯಸ್ತವಾಗಿದ್ರೆ ಆ ಇನ್ನೊಂದು ವಸ್ತುಗೆ ಅಧಿಷ್ಠಾನ ಅಂತ ಹೆಸರು. ಹೌದು, ಅಧಿಷ್ಠಾನ ಅಂತ. ಅಧಿಷ್ಠಾನ ಅಂದ್ರೆ ತಳಹದಿ ಅಂತ ಹೇಳ್ತೀವಲ್ಲ ಅದು. ಈ ಅದ್ವೈತ ಅನ್ನೋದು ತಳಹದಿ ಆಗಿರುತ್ತೆ, ಯಾವುದು ಆರೋಪಿತವೋ ಅದು ದ್ವೈತವಾಗಿರುತ್ತೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಅದನ್ನ ಒಬ್ಬ ಪ್ರಶ್ನೆ ಮಾಡ್ತಾ ಇದ್ದೇನೆ, ಯಾತಕ್ಕೆ ವೈ ಕಾಂಟ್ ಇಟ್ ಬಿ ರಿವರ್ಸ್ಡ್ ಅಂತ. ದ್ವೈತದಲ್ಲಿ ಅದ್ವೈತ ಯಾತಕ್ಕೆ ಕಲ್ಪಿತವಾಗಿರಬಾರ್ದು ಅಂತ ಹೇಳಿದಾಗ ಅದಕ್ಕೆ ಅವ್ರಿಗೆ ಉತ್ತರ ಕೊಡೋದು ಏನು ಹೇಳಿದ್ರೆ, ನೋಡಪ್ಪ ಹಿಂದಿನ ಶ್ಲೋಕದಲ್ಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಈ ದ್ವೈತ ಅನ್ನೋದು ಅದ್ವೈತದಲ್ಲಿ ಅಧ್ಯಸ್ಥ ಅಂತ ತೋರಿಸ್ಕೊಟ್ಟಿದ್ದೀನಿ. ಅಧ್ಯಸ್ಥವಾದ ವಸ್ತು ಸತ್ಯವಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಅದು. ಸಾರಿ, ಇದು ಅಧ್ಯಸ್ಥವಾದ ವಸ್ತು ಸತ್ಯವಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಅದು. ಹಾಗಾಗಿ ಅದ್ವೈತ ಅನ್ನೋದು ಅಧಿಷ್ಠಾನ ವಸ್ತುವೇ ಸತ್ಯ, ಆರೋಪಿತವಾದ ವಸ್ತು ಅಸತ್ಯ ಮಿಥ್ಯ ಅಂತ ಅದಕ್ಕೆ ಇನ್ನೊಂದು ಹೆಸರು. ಹಾಗಾಗಿ ಇವನೇನ್ ನಡಕ್ ಹೊರಡ್ತಾನೆ, ಅದ್ವೈತ ಅನ್ನೋದು ಒಂದು ತಳಹದಿ ಆಗಿರ್ಲಿ, ದ್ವೈತ ಅನ್ನೋದು ಒಂದು ತಳಹದಿ ಆಗಿರ್ಲಿ, ಅದರಲ್ಲಿ ಯಾತಕ್ಕೆ ಅದ್ವೈತ ಅಧ್ಯಸ್ಥ ಅಂತ ಯಾತಕ್ಕೆ ಹೇಳ್ಬಾರ್ದು ಅಂತ ಹೇಳಿದಾಗ ಅದಕ್ಕೆ ಇವರು ಉತ್ತರ ಕೊಡ್ತಾ ಇದಾರೆ, ನೋಡು ನೀನ್ ದ್ವೈತ ಅನ್ನೋದನ್ನ ತಳಹದಿ ಆಗಿರ್ಲಿ ಅಂತ ಹೇಳಕ್ ಸಾಧ್ಯವೇ ಇಲ್ಲ, ಯಾಕಂದ್ರೆ ಅದು ಇಲ್ಲದೆ ಇರೋ ದ್ವೈತ ಅನ್ನೋದು ಇಲ್ಲದೆ ಇರೋದನ್ನ ಹಿಂದಿನ ಶ್ಲೋಕದಲ್ಲಿ ನಾವು ತೋರಿಸಿದ್ದೀವಿ. ದ್ವೈತ ಅನ್ನೋದೇ ಅದ್ವೈತದಲ್ಲಿ ಅಧ್ಯಸ್ಥವಾಗಿದೆ ಅಂತ. ಅಧ್ಯಸ್ಥವಾದ ವಸ್ತುಗೆ ಇರುವಿಕೆ ಇಲ್ಲ, ಮೂರು ಕಾಲದಲ್ಲೂ ಇರುವಿಕೆ ಇಲ್ಲ ಅದಕ್ಕೆ. ಅಂತ ಒಂದು ವಸ್ತುವನ್ನ ನೋಡಿ ನೀನ್ ಹೇಗೆ ಈ ಅದ್ವೈತ ಅಂತ ನೀನ್ ಹೇಳ್ತೀಯ, ಏನು ಅದ್ವೈತ ಅದರಲ್ಲಿ ಅಧ್ಯಸ್ಥವಾಗಿದೆ ಅಂತ ನೀನ್ ಹೇಗೆ ಹೇಳ್ತೀಯ? ಯಾಕಂದ್ರೆ ದ್ವೈತವಾದ ವಸ್ತುವಿಗೆ ತಾನಾಗೆ ನಿಂತ್ಕೊಳ್ಳಕ್ಕೆ ಶಕ್ತಿ ಕೂಡ ಇಲ್ಲ, ಅದಕ್ಕೆ ಒಂದು ಇರುವಿಕೆ ಅಂತ ವ್ಯಾವಹಾರಿಕದ ಇರುವಿಕೆ ಅಂತ ಏನಾದ್ರು ಸಿಗ್ಬೇಕಾದ್ರೆ ಅದಕ್ಕೆ ಇನ್ನೊಂದು ವಸ್ತುವಿಂದನೇ ಸಿಗ್ಬೇಕಾಗಿದೆ.
ಹಾಗಾಗಿ ಅಂತ ಒಂದು ವಸ್ತು ವಸ್ತುವಾಗಿದೆ ಇದು. ಹಾಗಾಗಿ ಅದ್ವೈತ ಅನ್ನೋದ್ರಲ್ಲಿ ದ್ವೈತ ಕಲ್ಪಿತ ಅಂತ ಹೇಳಿದ್ರೆ ಸರಿಯಾಗಿರುತ್ತೆ. ದ್ವೈತ ಅನ್ನೋದು ದ್ವೈತದಲ್ಲಿ ಅದ್ವೈತ ಕಲ್ಪಿತ ಅಂತ ಹೇಳಿದ್ರೆ ಅದು ಸಮಂಜಸವೆ ಇಲ್ಲ, ಅದು ಅದನ್ನ ತಿಳ್ಕೊಳಕ್ ಆಗೋದಿಲ್ಲ, ನಂಗು ಬಟ್ಲಾಗುತ್ತೆ ಇದು ಅಂತ ಹೇಳಿದ್ರು. ಆರೋಪಿತಂ ಯದಿ ಸ್ಯಾತ್ ಅದ್ವೈತಂ ವಸ್ತು ಅವಸ್ತುನಿ ದ್ವೈತೆ, ವಸ್ತು ಅವಸ್ತುನಿ ದ್ವೈತೆ ಅಂತ ಹೇಳಿದ್ರೆ ಏನು, ಅವಸ್ತು ಅಂತ ಹೇಳಿದ್ರೆ ಏನು, ವಾಸ್ತವಾಗಿ ಹಿಂದೆ ಇರುವ ಆ ದ್ವೈತದಲ್ಲಿ ತದಯುಕ್ತಮೇವ ಪರಮಾತ್ಮ ಸತ್ಯೇ ಅಧ್ಯಾಸ ಭವತಿ ಅಸತ್ಯಾನ ಅಂತ. ಹಾಗಾದ್ರೆ ತದಯುಕ್ತಂ ಅಂದ್ರೆ ಯುಕ್ತಿಗೆ ಸರಿಯಾಗಿ ಬರಲ್ಲ, ಅದು ದ್ವೈತದಲ್ಲಿ ಅದ್ವೈತ ಅಧ್ಯಸ್ತವಾಗಿದೆ ಅಂತ ಹೇಳುದು ಯುಕ್ತಿಗೆ ಸರಿಯಾಗಿ ಬರಲ್ಲ. ಏನು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ, ವಸ್ತು ಅವಸ್ತುನಿ ದ್ವೈತೆ ತದಯುಕ್ತಮೇವ ಯಸ್ಮಾತ್ ಸತ್ಯೇ ಅಧ್ಯಾಸೋ ಭವತಿ ಅಸತ್ಯಾನ. ಹಾಗಾಗಿ ಆರೋಪಿತವಾದ ಒಂದು ವಸ್ತುವೆ ಸತ್ಯ ಅಂತ ಹೇಳಿದ್ರೆ ಅದರಲ್ಲಿ ಅದ್ವೈತ ಅನ್ನೋದು ಆರೋಪಿತ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಐ ತಿಂಕ್ ಯುಕ್ತಿ ಏನು ಅಂತ ಹೇಳಿದ್ರೆ ನೋಡಿ, ಒಂದು ವಸ್ತು ಇರೋ ವಸ್ತುವಲ್ಲಿ ನಾವು ಇನ್ನೊಂದನ್ನ ಆರೋಪ ಮಾಡ್ಬೋದು. ಏನು, ಒಂದು ಹಗ್ಗ ಬಿದ್ದಿದೆ ಅಲ್ಲಿ ಇದೆ, ಅದರಲ್ಲಿ ಹಾವು ಅಂತ ಒಂದು ಆರೋಪ ಮಾಡ್ಬೋದು. ಒಂದು ಕಡೆ ಶುಕ್ತಿಕೆ ಅಂತ ಹೇಳಿದ್ರೆ ಏನು, ಕಪ್ಪೆ ಚಿಕ್ಕ ಬಿದ್ದಿದೆ, ಅದರಲ್ಲಿ ಒಂದು ಯಾರಾದ್ರೂ ಒಬ್ಬ ಅದನ್ನ ಒಂದು ಬೆಳ್ಳಿ ತುಂಡು ಅಂತ ಅನ್ಕೋಬಹುದು. ಆದ್ರೆ ಎರಡು ಕಡೆಯಿಂದ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಯಾವ್ದು ಅಧಿಷ್ಠಾನವಾಗಿದೆಯೋ ಅಂದ್ರೆ ಯಾವ್ದ್ರ ಮೇಲೆ ಆರೋಪ ನಡೀತಾ ಇದೆಯೋ ಆ ವಸ್ತು, ಈ ಅಧಿಷ್ಠಾನವಾದ ವಸ್ತು ಯಾವಾಗ್ಲೂ ಕೂಡ ಸತ್ಯವಾಗಿರುತ್ತೆ, ಅದಕ್ಕೆ ಮುಕ್ತಾಯ ಬರೋದಿಲ್ಲ ಅದಕ್ಕೆ ಅಂತ. ಆದ್ರೆ ಈ ಅದ್ವೈತ ಅನ್ನೋದು ಸತ್ಯತ್ವೇನೇ ಇಲ್ಲ ಅದಕ್ಕೆ, ಸತ್ಯತ್ವೇ ಇಲ್ಲ ಅದಕ್ಕೆ, ಅದಕ್ಕೆ ಇರುವಿಕೆನೇ ಇಲ್ಲ. ಹಾಗಾಗಿ ಇರುವಿಕೆ ಇಲ್ಲದೆ ಇರೋ ಒಂದು ವಸ್ತುವಲ್ಲಿ ಹೇಗೆ ನೀನು ಒಂದು ಅಧ್ಯಾಸವನ್ನು ಮಾಡ್ತೀಯ? ಇವಾಗ ಒಂದು ಹಗ್ಗ ಇದ್ರೆ ಅಲ್ಲಿ ನಾನು ಹಾವು ಅಂತ ಕಲ್ಪನೆ ಮಾಡ್ಬೋದು, ಏನು ಇಲ್ಲದೆ ಅಂದ್ರೆ ಅಲ್ಲಿ ನಾನು ಸುಮ್ಸುಮ್ನೆ ಹಾವು ಅಂತ ಕಲ್ಪನೆ ಮಾಡ್ತಾಗುತ್ತಾ? ಇಲ್ವೇ ಇಲ್ಲ. ಹಾಗಾಗಿ ಅಧ್ಯಸ್ಥ ಬ್ರಹ್ಮಸ್ವರೂಪ ಅಥವಾ ಆತ್ಮಸ್ವರೂಪ ಅಥವಾ ಅದ್ವೈತ ಸ್ವರೂಪ ಅನ್ನೋದು ಸತ್ಯ ಸ್ವರೂಪ, ಅದರಲ್ಲಿ ದ್ವೈತ ಆರೋಪಿತವಾದಿ ಅಂತ ಹೇಳಿದ್ರೆ, ಯಾಕಂದ್ರೆ ಮಿಥ್ಯ ಅದ್ವೈತ. ಹಾಗಾಗಿ ಅದು ಇದ್ರಲ್ಲಿ ಆರೋಪಿತ ಅಂತ ಹೇಳಿದ್ರೆ ಪರವಾಗಿಲ್ಲ, ನಾವು ಅದಕ್ಕೆ ಒಂದ್ ದಿವಸ ಒಂದಾನೊಂದ್ ದಿವಸ ಒಂದ್ ಚೆನ್ನ ಫಂಕ್ಷನ್ ಮಾಡಿ ಎಲ್ಲರಿಗೂ ತುಂಬಾ ಸ್ವೀಟ್ ಕೊಟ್ಟು ನಾವು ಅದಕ್ಕೆ ಒಂದು ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇನೆ. ಆದ್ರೆ ಇಂಥ ಒಂದು ವಿಷಯವನ್ನ ಇವ್ರು ತೋರಿಸ್ತಾ ಇದ್ದಾರೆ. ಆರೋಪಿತಂ ಯದಿ ಸ್ಯಾತ್ ಅದ್ವೈತಂ ಅವಸ್ತುನಿ ದ್ವೈತೆ, ಅದೇ ಯುಕ್ತಿಯಲ್ಲಿ ಇಲ್ಲದೆ ನೋಡಿ, ಇರೋ ಒಂದು ಹಗ್ಗದಲ್ಲಿ ಯಾರೋ ಒಂದು ಇಲ್ಲದೆ ಇರೋ ಹಾವನ್ನ ಕಲ್ಪನೆ ಮಾಡ್ಬೋದು, ಆದ್ರೆ ಇಲ್ಲದೆ ಇರೋ ಒಂದು ವಸ್ತುವಲ್ಲಿ ಯಾರಾದ್ರೂ ಕಲ್ಪನೆ ಮಾಡೋಕ್ಕಾಗುತ್ತೆ? ಏನು, ಇಲ್ಲದೆ ಇರೋ ವಸ್ತು ನಮ್ಗೆ ಸಿಕ್ಕೋದೇ ಇಲ್ಲ ಇದಕ್ಕೆ ಕೂಡ. ಹಾಗಾಗಿ ಮಿಥ್ಯಾ ವಸ್ತುವಲ್ಲಿ ಯಾರು ಕಲ್ಪನೆ ಮಾಡಕ್ ಸಾಧ್ಯ ಇಲ್ಲ, ಸತ್ಯ ವಸ್ತುವಲ್ಲೇ ಕಲ್ಪನೆ ಮಾಡಿ ಆ ವಸ್ತು ಮಿಥ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಆರೋಪಿತಂ ಯದಿ ಸ್ಯಾದ್ ಅದ್ವೈತಂ ವಸ್ತು ಅವಸ್ತುನಿ ದ್ವೈತೆ ತದಯುಕ್ತಮೇವ ಪರಮಾತ್ಮ ಸತ್ಯೇ ಅಧ್ಯಾಸ ಭವತಿ ಅಸತ್ಯಾನ. ಹಾಗಾಗಿ ಪರಮಾರ್ಥ ಸತ್ಯ ಅಂತ ಹೇಳಿದ್ರೆ ಏನು, ಸಾರಿ, ಯಸ್ಮಾತ್ ಸತ್ಯೇ ಅಧ್ಯಾಸ, ಯಸ್ಮಾತ್ ಸತ್ಯ ಅಂತ ಹೇಳಿದ್ರೆ ಸತ್ಯವಾದ ವಿಷಯದ ವಸ್ತುವಲ್ಲಿ ಒಂದು ಅಸತ್ಯವಾದ ಯಾವುದಾದ್ರು ಆರೋಪಿತವಾಗಬಹುದು ಅಂತ ಹೇಳಿದ್ರು. ಭವತಿ ಅಸತ್ಯಾನ, ಅಸತ್ಯವಾದ ಪದಾರ್ಥಗಳು ಎಲ್ಲವೂ ಕೂಡ ಸತ್ಯವಾದ ಈ ಬ್ರಹ್ಮದಲ್ಲಿ ಅಧ್ಯಸ್ಥವಾಗಿದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ತೋರಿಸ್ಬೋದು. ಸರಿ, ಇವಾಗ ಅದ್ವೈತದಲ್ಲಿ ದ್ವೈತ ಅಧ್ಯಸ್ಥ ಅಂತ ಹೇಳಿದಾಗ ಅವನಿಗೆ ಏನ್ ಮಾಡ್ದ, ಅವನು ಪ್ರಶ್ನೆ ಮಾಡ್ದ, ದ್ವೈತದಲ್ಲಿ ಅದ್ವೈತ ಯಾತಕ್ಕೆ ಅಧ್ಯಸ್ಥವಾಗಿರ್ಬಾರ್ದು ಅಂತ ಪ್ರಶ್ನೆ ಮಾಡ್ದ. ಅದಕ್ಕೆ ಇವರಿಗೆ ಒಂದು ಯುಕ್ತಿ ಏನ್ ತೋರಿಸ್ಬೇಕು ಅಂತ ಹೇಳಿದ್ರೆ, ನೋಡಪ್ಪ, ಇರೋ ವಸ್ತುವಲ್ಲಿ ಇಲ್ಲದೆ ಇರೋ ವಸ್ತುವನ್ನು ಅಧ್ಯಸ್ಥ ಆಗುತ್ತೆ ಅಂತ ನಾವು ಹೇಳ್ಬೋದು. ಆದ್ರೆ ದ್ವೈತ ಅನ್ನೋದು ಇಲ್ವೇ ಇಲ್ಲ ಅಂತ ನಾವು ಹಿಂದಿನ ಶಬ್ದದಲ್ಲಿ ತೋರಿಸ್ಕೊಟ್ಟಿದ್ದೀವಿ, ಯಾಕಂದ್ರೆ ಅಧ್ಯಸ್ಥವಾದ ದ್ವೈತ ಅಂತ. ಆ ಇಲ್ಲದೆ ಇರೋ ಒಂದು ವಸ್ತುವಲ್ಲಿ ಹೇಗೆ ಒಂದು ಇರುವ ವಸ್ತುವನ್ನು ನಾವು ಹೇಗೆ ಅಧ್ಯಸ್ಥ ಮಾಡೋದು, ಅದೇ ಅಧ್ಯಾಸ ಮಾಡೋದು ಸಾಧ್ಯವೇ ಇಲ್ಲ ಅದರಲ್ಲಿ. ಹಾಗಾಗಿ ಆ ಒಂದು ಇಲ್ದೆ ಇರೋ ವಸ್ತು ಅನ್ನೋದಕ್ಕೆ ಇರುವಿಕೆನೆ ಇಲ್ದಿರೋ ಒಂದು ವಸ್ತುವಲ್ಲಿ ಇನ್ನೊಂದನ್ನ ಹೇಗೆ ನಾವು ಅಧ್ಯಾಸ ಮಾಡೋದು, ಅದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕೊಂಡಾಡ್ತೀವಿ. ಹಾಗಾಗಿ ಇನ್ನೊಂದು ಪ್ರಶ್ನೆ ಇವಾಗ ಮಾಡ್ತಾನೆ, ಯಾವ ಶ್ಲೋಕ ಇವಾಗ 53ನೇ ಶ್ಲೋಕ ನೋಡಿ. ಯದ್ಯಾರೋಪಣ ಉಭಯೋ ತದ್ವ್ಯತಿರಿಕ್ತಸ್ಯ ಕಶ್ಚಿದ್ ಅಭಾವಾತ್ ಆರೋಪಣಂ ನ ಶೂನ್ಯೇ ತಸ್ಮಾದ್ವೈತ ಸತ್ಯತಾ ಗ್ರಾಹ್ಯ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡು, ಅವನು ಏನ್ ಪ್ರಶ್ನೆ ಮಾಡ್ತಾನೆ ಅಂತ ಹೇಳಿದ್ರೆ, ದ್ವೈತದಲ್ಲಿ ಅದ್ವೈತ ಅಧ್ಯಸ್ಥ ಆಗೋದಿಲ್ಲ ಅಂತ ಇವಾಗ ತೋರಿಸ್ಕೊಟ್ರಿ ಹಿಂದಿನ ಶ್ಲೋಕದಲ್ಲಿ. ಅದಕ್ಕೆ ನಾನು ಇವಾಗ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಎರಡೂ ಕೂಡ ಯಾವುದು ದ್ವೈತ ಅದ್ವೈತ ಎರಡೂ ಕೂಡ
ಇನ್ನೊಂದು ವಸ್ತುವಲ್ಲಿ ಅಧ್ಯಸ್ಥವಾಗಿರ್ಬೋದಲ್ಲ ಅಂತ ಅವನು ಕೇಳ್ತಾನೆ. ಯಾವುದೋ ಇನ್ನೊಂದು ವಸ್ತು ಮೂರನೇ ವಸ್ತುವಲ್ಲಿ ಅಧ್ಯಸ್ಥವಾಗಿರ್ಬೋದಲ್ಲ ಅಂತ ಕೇಳ್ತಾನೆ. ಯದಿ ಆರೋಪಣ ಉಭಯೋಹೋ, ಎರಡು ಕೂಡ ಈ ಉಭಯೋಹ ಅಂತ ಹೇಳಿದ್ರೆ ಯಾವ್ದು, ದ್ವೈತ ಮತ್ತು ಅದ್ವೈತ, ದ್ವೈತ ಮತ್ತು ಅದ್ವೈತ ಎರಡು ಕೂಡ ಇನ್ನೊಂದು ವಸ್ತುವಲ್ಲಿ ಆರೋಪಿತವಾಗಿರ್ಬೋದಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ತದ್ವ್ಯತಿರಿಕ್ತ ಕಶ್ಚಿತ್ ಅಭಾವಾತ್ ಅಂತ ಹೇಳಿದ್ರೆ, ಈ ಈ ಅದ್ವೈತ ಅದ್ವೈತವನ್ನು ಬಿಟ್ಟು ಬೇರೆ ಯಾವ ವಸ್ತು ಕೂಡ ಇಲ್ಲದೆ ಇರೋದ್ರಿಂದ ತದ್ವ್ಯತಿರಿಕ್ತ ಕಶ್ಚಿತ್ ಅಭಾವಾತ್ ಆರೋಪಣ ಶೂನ್ಯೇ ಅಂತ. ಹಾಗಾಗಿ ಅದ್ವೈತವನ್ನು ಬಿಟ್ಟು ಬೇರೆ ಇನ್ನೊಂದು ವಸ್ತು ಯಾವುದು ಇಲ್ಲದೆ ಇರೋದ್ರಿಂದ ನೀನ್ ಹೇಳ್ತಾ ಇರೋ ಈ ಅದ್ವೈತ ಮತ್ತು ದ್ವೈತ ಎರಡು ಕೂಡ ಇನ್ನೊಂದ್ರಲ್ಲಿ ಅಧ್ಯಾಸ ಆಗ್ಬೇಕು ಅಂತ ಹೇಳಿದ್ರೆ ಆ ಇನ್ನೊಂದು ವಸ್ತು ಯಾವ್ದು ಇರುತ್ತೆ ಹೇಳಿದ್ರೆ ಶೂನ್ಯವಾಗಿ ಶೂನ್ಯನೇ ಶೂನ್ಯ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಆರೋಪಣ ಶೂನ್ಯ ತಸ್ಮಾತ್ ಅದ್ವೈತ ಸತ್ಯತ ಗ್ರಾಹ್ಯ. ಶೂನ್ಯದಲ್ಲಿ ಯಾರು ಏನು ಆರೋಪಣ ಮಾಡಕ್ ಸಾಧ್ಯ ಇಲ್ಲ ಅಲ್ವಾ. ಏನೋ ಒಂದು ಇರೋ ವಸ್ತುವಲ್ಲಿ ಇನ್ನೊಂದೊಂದು ವಸ್ತುವನ್ನ ಇಲ್ಲದೆ ಇರೋದು ವಸ್ತುವನ್ನ ಆರೋಪಣ ಮಾಡ್ಬೋದು ಅದರಲ್ಲಿ. ಆದ್ರೆ ಈಗ ಒಂದು ಹಾವಿ ಹಗ್ಗೆ ಇದೆ, ಹಗ್ಗದಲ್ಲಿ ಅವನು ಹಗ್ಗ ಅಂತ ಗೊತ್ತಾಗದೆ ಹಾವನ್ನ ಅಭ್ಯಾಸ ಮಾಡ್ಬೋದು. ಬಟ್ ಏನು ಇಲ್ಲ ಅಂತ ಒಂದ್ ಕಡೆಯಲ್ಲಿ ಬಂದು ಯಾರಾದ್ರೂ ಅಭ್ಯಾಸ ಮಾಡ್ತಾರೆ ಅನ್ನೋ, ಶೂನ್ಯದಲ್ಲಿ ಅಭ್ಯಾಸ ಅನ್ನೋದು ಆಗೋದೇ ಇಲ್ಲ ಅನ್ನೋದನ್ನ ಅವರು ಯಶೋಪದಲ್ಲಿ ಹೇಳ್ಕೊಟ್ರು. ಆರೋಪಣ ಶೂನ್ಯ ತಸ್ಮಾತ್ ಅದ್ವೈತ ಸತ್ಯತಾ ಗ್ರಾಹ್ಯ. ಇದನ್ನ ನೋಡಿ ಈ ತರ ಮಾಡಿದಲ್ಲ, ಏನು ಏನ್ ಮಾಡಿದ್ರು ಇವಾಗ ಇವರು ಮನನಂ ಅನ್ನೋದನ್ನ ಮಾಡಿದ್ದಾರೆ. ಇವರು ಮನನಂ ಅಂದ್ರೆ ಸಂಶಯ ಬರುತ್ತೆ, ಶ್ರವಣವನ್ನು ಮಾಡಿದಾಗ ಅಲ್ಲಿ ಹೇಳ್ಕೊಟ್ಟಿರೋ ವಿಷಯಗಳ ಬಗ್ಗೆ ನಮ್ಗೆ ಏನಾದ್ರೂ ಸಂಶಯ ಬರ್ಬೋದು. ಸಂಶಯ ಬಂದ್ರೆ ಏನಾಗುತ್ತೆ ನಮಗೆ ಆ ಒಂದು ಗುರಿಯನ್ನು ಮುಟ್ಟಬೇಕು ಅಂತ ಇರ್ತೀವಲ್ಲ, ಮುಕ್ತಾಯ ಆಯ್ತು ಎಲ್ಲ ಸಾಧನೆ ಮುಕ್ತಾಯ ಆಯ್ತು ಅಂತ, ಅದು ಆಗೋದೇ ಇಲ್ಲ. ಸಂಶಯ ಕಾಡ್ತಾನೆ ಇರುತ್ತೆ, ಒಂದು ಸಂಶಯ ಇನ್ನೊಂದು ಸಂಶಯಕ್ಕೆ ದಾರಿ ಕೊಡುತ್ತೆ ಅಂತೆಲ್ಲ ಆಗುತ್ತೆ ಅದು. ಆದ್ರಿಂದ ಏನ್ ಮಾಡಿದ್ದಾರೆ, ಸಂಶಯ ಅನ್ನೋದನ್ನ ಹೋಗ್ಲಾಡ್ಸಕ್ಕಾಗಿ ನಮ್ಗೆ ಒಂದು ಮೆಥಡ್ ಬೇಕು. ಈ ಗುರಿ ವಿಷಯದಲ್ಲಿ ಅಧ್ಯಾತ್ಮ ವಿಷಯದಲ್ಲಿ ತನ್ನ ಸಂಶಯ ಅನ್ನೋದು ಹೋಗೋಕೆ ಮೆಥಡ್ ಬೇಕು. ಆ ಮೆಥಡ್ ಯಾವುದು ಅಂತ ಹೇಳಿದ್ರೆ ಯುಕ್ತಿ, ಅದಕ್ಕೆ ಮನನಂ ಅಂತ ಹೇಳಿದ್ದಾರೆ. ಆ ಮನನಂ ಅನ್ನೋದನ್ನ ಒಬ್ರು ಮಾಡ್ತಾ ಇದ್ರು ಮಾಡೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಶ್ರವಣವನ್ನು ಶ್ರವಣ ಮಾಡಿದಾನೆ ತತ್ವವನ್ನ, ಆದ್ರೆ ಅದರಲ್ಲಿ ಇವನಿಗೆ ಸಂಶಯ ಬರ್ತಾ ಇದೆ. ಹೇಗ್ ಸತ್ಯವಾಗಿರ್ಬೋದು ಅದು, ಅಲ್ಲಿ ಹೇಳ್ತಾ ಇರೋದು ಹೇಗ್ ಸತ್ಯವಾಗಿರ್ಬೋದು ಅಂತ ಪ್ರಶ್ನೆ ಬರ್ತದೆ. ಇಂಥ ಅನುಪತಿಗಳೆಲ್ಲ ಬರೋದನ್ನ ಉಪಪತ್ತಿ ಇಂದ ಹೇಳಿ, ಅಂದ್ರೆ ಯುಕ್ತಿಯಿಂದ ಅದನ್ನ ಪರಿಹಾರ ಮಾಡುವ ಒಂದು ಸ್ಟೇಜ್ ಇಲ್ಲ, ಅದಕ್ಕೆ ಮನನಂ ಅಂತ ಹೇಳ್ತಾರೆ. ಇಲ್ಲಿ ಅದನ್ನ ಮಾಡ್ತಾ ಇದ್ದಾರೆ ನೋಡಿ, ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದ್ವೈತದಲ್ಲಿ ದ್ವೈತ ಅಧ್ಯಸ್ಥ ಅಂತ ಹೇಳಿದ್ರು ಹಿಂದೆ ಎರಡು ಶ್ಲೋಕ ಹಿಂದೆ. ಆಮೇಲೆ ಏನ್ ಮಾಡಿದ್ರು ಅದ್ರ ಮೇಲೆ ಪ್ರಶ್ನೆ ಮಾಡಲ್ಲ. ಎರಡು ಎರಡು ಎರಡಕ್ಕೆ ಮುಂಚೆ ಅವನು ಹೇಳ್ತಾನೆ ದ್ವೈತದಲ್ಲಿ ಅದ್ವೈತ ಅಧ್ಯಸ್ಥವಾಗಿರ್ಬೋದಲ್ಲ ಅಂತ ಆತರ ಪ್ರಶ್ನೆ ಮಾಡ್ದ. ಅದು ಆಗಲ್ಲ ಅಂತ ಹೇಳಿದ್ಮೇಲೆ ಸರಿ, ಹಾಗಾದ್ರೆ ದ್ವೈತ ಎರಡು ಇಬ್ಬರು ಜಗಳ ಮೂರನೇ ಅವನಿಗೆ ಲಾಭ ಅಂತ ಹೇಳ್ತಾರಲ್ಲ, ಆತರ ಅದ್ವೈತವೂ ಬೇಡ ದ್ವೈತವೂ ಬೇಡ ಎರಡು ಕೂಡ ಕಲ್ಪಿತವೇ ಅದು ಅಂತ ಹೇಳಿ ನೀನು ಹೇಳಿದ್ರೆ, ಅವಾಗ ನಿಮಗೆ ಯಾವ್ದ್ರಲ್ಲಿ ಕಲ್ಪಿತ ಕಲ್ಪಿತ ಅಂತ ಸುಮ್ಮನೆ ಹೇಳಕ್ಕಾಗಲ್ಲ. ಕಲ್ಪನೆ ಅಂತ ಎಲ್ಲದೂ ಬಂದ್ರೆ ಅದಕ್ಕೆ ಅಧಿಷ್ಠಾನ ಅಂತ ಒಂದು ತೋರಿಸ್ಬೇಕು. ಅಧಿಷ್ಠಾನ ಅಂತ ಹೇಳಿದ್ರೆ ಒಂದು ಲೋಕಸ್ ಅಥವಾ ಅದಕ್ಕೆ ಒಂದು ತಳಹದಿಯಿಂದ ಕನ್ನಡದಲ್ಲಿ ಹೇಳ್ತಾರೆ. ತಳಹದಿ ಅಂತ ತೋರಿಸಿದ್ರೆ ಅದ್ರಲ್ಲಿ ಏನಾದ್ರು ಒಂದು ಕೋಟೆ ಕಟ್ಟಕ್ಕಾಗುತ್ತೆ ಅಥವಾ ಅದೇ ಅಭ್ಯಾಸ ಮಾಡಕ್ಕಾಗುತ್ತೆ. ಇದು ತಳಹದಿನೇ ನಮ್ಗೆ ಹಾಗಾಗಿ ಯಾವ ಯಾವಾಗ ಇಲ್ಲಿ ಹೋಗುತ್ತೆ, ದ್ವೈತ ಮತ್ತು ಅದ್ವೈತ ಎರಡು ಕೂಡ ಆರೋಪಿತವಾದ ವಸ್ತು ಅಂತ ಹೇಳಿದ್ರೆ ಅದ್ರ ಬಿಟ್ಟು ಇನ್ನೊಂದು ವಸ್ತು ತಾನೇ ತಳಹದಿ ಆಗಿರ್ಬೇಕು ಅದ್ವೈತ ಮತ್ತು ದ್ವೈತಕ್ಕೆ ಅಂತ ಒಂದು ವಸ್ತು ಯಾವ್ದು ಇಲ್ಲದೆ ಇರೋದ್ರಿಂದ ನೀನ್ ಹೇಳ್ತಾ ಇರೋ ಈ ಒಂದು ವಾದ ನಡೆಯಲಾರು. ಅಂದ್ರೆ ಅದ್ವೈತ ಮತ್ತು ದ್ವೈತ ಎರಡು ಕೂಡ ಕಲ್ಪಿತವಾಗಿಯೇ ಇರ್ಲಿ ಅಂತ ನೀನ್ ಹೇಳಕ್ ಸಾಧ್ಯವಿಲ್ಲ. ಯಾವ್ದನ್ನು ಕಲ್ಪಿತ ಅಂತ ಹೇಳ್ಬೇಕು. ಆ ವಸ್ತು ಒಂದು ಯಾವ್ದೋ ಒಂದು ವಸ್ತು ತೋರಿಸ್ತಾ ಅಂತ ಹೇಳಿದ್ರೆ ಆ ವಸ್ತು ಈ ಅದ್ವೈತಕ್ಕೆ ಸತ್ಯತೆ ಇದೆ, ದ್ವೈತಕ್ಕೆ ಸತ್ಯತೆ ಇಲ್ಲ, ಹಾಗಾಗಿ ಈ ಅದ್ವೈತ ಅಂತ ಹೇಳ್ಬೇಕಾಗುತ್ತೆ. ಅವಾಗ ನೀನ್ ಹೇಳ್ತಿರೋ ಒಂದು ಒಂದು ಆರ್ಗ್ಯುಮೆಂಟ್ ಅದು ತಪ್ಪಾಗುತ್ತೆ ಅಂತ ತೋರಿಸಿದ್ರು. ಅವಶ್ಯ ಅಂಶದ್ವಯ ಸರಿ, ಯದಿ ಆರೋಪಣ ಉಭಯೋಹೋ ತದ್ ವ್ಯತಿರಿಕ್ತ ಕಶ್ಚಿತ್ ಅಭಾವಾತ್ ಆರೋಪಣ ನ ಶೂನ್ಯೇ ತಸ್ಮಾತ್ ಅದ್ವೈತ ಸತ್ಯತಾ ಗ್ರಾಹ್ಯ. ಆರೋಪಣ ಅನ್ನೋದು ಶೂನ್ಯದಲ್ಲಿ ಏನು ಆರೋಪಣ ಆಗಲ್ಲ ಆಗಲ್ಲ ಆರೋಪಿತವಾಗಲ್ಲ ಅಲ್ವಾ. ಏನು ಇಲ್ದೇ ಇರೋ ಸಮಯದಲ್ಲಿ ಏನು ಇಲ್ದೇ ಇರೋ ಕಡೆ ಯಾವುದು ಕೂಡ ಒಂದು ಅಧ್ಯಸ ಆಗೋದೇ ಇಲ್ಲ. ಇನ್ಫ್ಯಾಕ್ಟ್ ನಮ್ಗೆ ಇನ್ನೊಂದು ಕೂಡ ಏನ್ ಗೊತ್ತಾಗುತ್ತೆ ಅಂದ್ರೆ, ಈ ಕರುಳದಿ ಎದುರು ಬರುತ್ತೆ, ಏನು ಇಲ್ಲ ಅಂತ ಒಂದು ಸ್ಥಿತಿ ಇಲ್ವೇ ಇಲ್ಲ, ಏನು ಇಲ್ಲ ಅಂತ ಒಂದು ಜಾಗ ಇಲ್ವೇ ಇಲ್ಲ ಅಂತ ತೀರ್ಮಾನ ಮಾಡ್ಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ಏನು ಇಲ್ಲ ಅಂತ ಹೇಳುವಾಗ ನೀನ್ ಏನ್ ಮಾಡ್ತೀಯ, ಮನಸ್ಸಲ್ಲಿ ಏನ್ ಕಲ್ಪನೆ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ, ಕಾಣಿಸ್ತಾ ಇರೋ ಎಲ್ಲಾ ವಸ್ತುಗಳೆಲ್ಲ ಈಗೆಲ್ಲ ಅದನ್ನೆಲ್ಲ ಇಲ್ಲೇ ಮಾಡ್ಬಿಡೋಣ, ಅದನ್ನೆಲ್ಲ ಸುಖಬಿಡೋಣ, ಅದನ್ನ ಏನಾದ್ರು ಮಾಡಿ ಅದಕ್ಕೆ ಕಾಣಿಸ್ಕೊಳ್ದೆ ಮಾಡ್ಬಿಡೋಣ. ಅದ್ ಮಾಡಿದ್ರು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಇದೆ ಅಂತ ಒಂದು ಇದೆಯಲ್ಲ ಇರುವಿಕೆ ಅಂತ ತಾನು ಬೈದನಲ್ಲ ಕಾಣಿಸ್ಕೊಳ್ದೇ ಇರೋ ವಸ್ತುವನ್ನೆಲ್ಲ ಅವನು ಅದನ್ನ ತೆಗೆದಾಕ್ತಾ ಅವನು ತ್ಯಜಿಸ್ತಾ ಅವನು ಅವನಿರ್ತಾನೆ, ಅವನ್ನ ಎತ್ತಕ್ಕೆ ಹಾಕಕ್ಕೆ ಯಾವ್ದು ಇರೋದೇ ಇಲ್ಲ ಅಂತ ಆಗುತ್ತೆ ಅದು. ಹಾಗಾಗಿ ಬ್ರಹ್ಮಸ್ವರೂಪದಿಂದ ನೀನ್ ಯಾವ್ದನ್ನಾದ್ರೂ ತೆಗೆದು ಹಾಕಿದ್ರು ಕೂಡ ಒಳ್ಳೇದೇ ಅದು. ಯಾಕಂದ್ರೆ ಬ್ರಹ್ಮಸ್ವರೂಪ ಒಬ್ಬರೇ ಇರ್ಬೇಕಾಗಿದೆ, ಒಂದೇ ಇರ್ಬೇಕಾಗಿದೆ, ಅದು ನಿಮ್ಮದೇನು ಕಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಇಂಥದೆಲ್ಲ ಮಾಡಿದೇನೆ ಅದು. ಹಾಗಾಗಿ ಅದು ನಿಮಗೆ ಆಗಿರ್ಬೇಕು ಅಂತ ಹೇಳಿದ್ರೆ ನೀನು ಇದನ್ನು ದ್ವೈತವನ್ನೆಲ್ಲ ಬಿಟ್ರೆ ಇದಕ್ಕೆ ಅನ್ನೋದು ಕಷ್ಟ ಬರುತ್ತೆ ಅಂತ ನೀನು ಅನ್ಕೋಬೇಡ, ಅದು ಅವನಿಗೆ ಸುಖವಾಗಿ ಅವನು ಕರೀತಾನೆ ಕಾಲವನ್ನ ಅಂತ ಹೇಳ್ಬಿಟ್ಟು ಅದನ್ನ ತಿಳ್ಕೋಬೇಕು. ಯದಿ ಆರೋಪಣ ಉಭಯೋಗೋ ತದ್ ವ್ಯತಿರಿಕ್ತ ಕಸ್ಯಚಿದ್ ಅಭಾವಾತ್ ಆರೋಪಣ ಶೂನ್ಯ
ಆರೋಪಣ ಮಾಡಿದ್ರೆ ಶೂನ್ಯದಲ್ಲಿ ಯಾವುದು ಆಗೋದೇ ಇಲ್ಲ. ಯಾವುದಾದ್ರೂ ಒಂದು ವಸ್ತುವಲ್ಲಿ ಇನ್ನೊಂದು ವಸ್ತು ಆರೋಪಿತವಾಗ್ಬೋದು, ಆದ್ರೆ ಶೂನ್ಯದಲ್ಲಿ ಯಾವುದು ಆರೋಪಣ ಆಗಲ್ಲ. ಅದರಿಂದ ನೀನು ಇವಾಗ ಕೊನೆಯಲ್ಲಿ ಹೇಳಿದ್ಯಲ್ಲ, ದ್ವೈತ ಮತ್ತು ಅದ್ವೈತ ಎರಡೂ ಕೂಡ ಒಂದರಲ್ಲಿ ಅಧ್ಯಸ್ಥವಾಗಿರ್ಲಿ ಅಂತ, ಅದು ನಡೆಯಲ್ಲ. ದ್ವೈತವನ್ನು ಬೇಕಾದ್ರೆ ನಾವು ಹೇಳೋಣ ಇದರಲ್ಲಿ ಅಧ್ಯಸ್ಥ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಂಸಾರ ಇದೆ ಅಂತೆಲ್ಲ ಹೇಳೋಣ. ಸಂಸಾರ ಅನ್ನೋದು ಅದೇನೆ ಅಂತ, ಅದ್ವೈತವನ್ನು ನಿನ್ನ ಅಂತ ಹೇಳಕ್ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಸೋಣ ನಾವು 53ನೇ ಶ್ಲೋಕದಲ್ಲಿ. ಮೂರಕ್ಕೆ ನೆನೆಸಿದೀವಿ. ಬರೋ ಶನಿವಾರ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ತಾರೀಕು ಬರುತ್ತೆ? ಹದಿನಾಲ್ಕು ಬರ್ತಲ್ವಾ, ಅದು ಜಪತ್ಕಟ್ಟೆಗೆ ಹೋಗಿರ್ತೀವಿ ಆ ಸಮಯದಲ್ಲಿ ಭಾಷೆ ಪಾರಾಯಣಕ್ಕಾಗಿ. ಅವಾಗ ಆ ಶನಿವಾರ ಮತ್ತು ಆ ನೆಕ್ಸ್ಟ್ ಭಾನುವಾರ, 15 ಭಾನುವಾರ ಎರಡು ದಿವಸನೂ ಇರಲ್ಲ. ಅದು ಆ ವಾರ ಕೊನೆಯಲ್ಲಿ ಬರ್ತೀನಿ, ಬಂದಿದ್ದೆ 14ನೇ ತಾರೀಕು 18ನೇ ತಾರೀಕು ಹೋಗಿ ಹೋಗುತ್ತೆ ಬರುತ್ತೆ. ಅವಾಗ ಅದು ಮುಂದಿನ ಶನಿವಾರ 21ನೇ ತಾರೀಕು ಇಟ್ಕೋಬಹುದು ನಾವು ಪಾಠ. 14, 15 ಎರಡು ದಿವಸ ಬೇಡ ನಮಗೆ, ಯಾಕಂದ್ರೆ ನಾನು ಇರಿಕ್ ಹೋಗಿರ್ತೀನಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ, ಟಿಕೆಟ್ ಬುಕ್ ಮಾಡಿದ್ದೀನಿ ಅಂತ ಇದು ಮಾಡಿದ್ದೀನಿ. ಅಕಸ್ಮಾತ್ ಹೋಗಲ್ಲ ಅಂತ ಹೇಳಿದ್ರೆ ನಾನು ತಿಳಿಸ್ತೀನಿ ಎಲ್ಲರಿಗೂ ಹೋಗೋದು ಇದೆ ಅಂತ ಇಟ್ಕೊಂಡಿದ್ದೀನಿ. ಹಾಗಾಗಿ ನಾಳೆ 7ನೇ ತಾರೀಕಲ್ಲ, ನಾಳೆ 27, ನಾಳೆ 8, ನಾಳೆ 8, ನಾಳೆ 8 ಶನಿವಾರ ಭಾನುವಾರ ಅದೇ ಮುಂದೆ ಅದೇ ಯಾವತ್ತು 14, 15 ದಿವಸ ಆ ಎರಡು ದಿವಸ. ಆಸ್ತೆ ದೇಶಿಕ ಚರಣ ನಿರವಧಿರಾಸ್ತೆ ತದೀಕ್ಷಣೇ ಕರುಣ ಆಸ್ತೆ ಕಿಮಪಿ ತದುಕ್ತಂ ಕಿಮತಃ ಪರಮಸ್ತಿ ಜನ್ಮ ಸಾಫಲ್ಯಂ ಶ್ರೀ ಗುರು ಚರಣ ದ್ವಂದ್ವಂ ಮಂದೇಹಂ ಮಧಿತ ದುಸ್ಸಹ ದ್ವಂದ್ವಂ ಕಾಂತಿಗ್ರಹೋಪಶಾಂತಿಂ ಪಾಂಸುಮಯಂ ಯಸ್ಯ ಭಸಿತ ಮಾತನುತೇ ಶುಚಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ. Yeah.